ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿ ವರ್ಷ ಸೆಪ್ಟೆಂಬರ್ 29ರಂದು ವಿಶ್ವ ಹೃದಯ ದಿನವನ್ನು ಆಚರಿಸುತ್ತಾರೆ. ಅದರ ಪ್ರಯುಕ್ತ ನಾವು ಇವತ್ತಿನ ಆರೋಗ್ಯ ಚಿಂತನ ಕಾರ್ಯಕ್ರಮದಲ್ಲಿ ವಿಶ್ವ ಹೃದಯ ದಿನ ಇದರ ಬಗ್ಗೆ ಮಾತನಾಡಲಿದ್ದೇವೆ. ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ಅವರ ಹೆಸರು ಡಾಕ್ಟರ್ ಅಕತಾಯಿ ಎಸ್ತೇಲಿ, ಭ್ರೂಣ ಮತ್ತು ಮಕ್ಕಳ ಹೃದ್ರೋಗ ತಜ್ಞೆ, ಹಾಗೆ ಹೃದ್ರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಮಣಿಪಾಲ ಕೆಎಂಸಿ ಮಣಿಪಾಲ. ಮೊದಲನೇದಾಗಿ ಡಾಕ್ಟರ್ ಅನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಪ್ರತಿ ವರ್ಷ ಸೆಪ್ಟೆಂಬರ್ 29ರಂದು ವಿಶ್ವ ಹೃದಯ ದಿನ ಅಂತ ಆಚರಣೆ ಮಾಡ್ತಾರೆ. ವಿಶ್ವ ಹೃದಯ ದಿನ ಅಂತ ಹೇಳಿದ್ರೇನು, ಹಾಗೆ ಆಚರಣೆ ದಿನವನ್ನು ಆಚರಿಸುವ ಮಹತ್ವವೇನು ಡಾಕ್ಟರ್? ಓಕೆ, ಮೊದಲನೆಯದಾಗಿ ದೈಜಿ ವರ್ಲ್ಡ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವಿಶ್ವ ಹೃದಯ ದಿನ ಅಥವಾ ವರ್ಲ್ಡ್ ಹಾರ್ಟ್ ಡೇ, ಈಗಾಗಲೇ ನೀವು ಹೇಳಿದಾಗೆ ಇದನ್ನು 29 ಸೆಪ್ಟೆಂಬರ್ ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ. ಇದು ಆಚರಣೆ 2000ರಲ್ಲಿ ಶುರುವಾಯಿತು. 2011ರವರೆಗೆ ಇದನ್ನು ಲಾಸ್ಟ್ ಸಂಡೇ ಆಫ್ ಎವ್ರಿ ಸೆಪ್ಟೆಂಬರ್ ಆಚರಿಸ್ತಾ ಇದ್ವಿ. ಆಫ್ಟರ್ 2012 ಸೆಪ್ಟೆಂಬರ್ 29ಗೆ ಆಚರಿಸಲು ಶುರು ಮಾಡಿತು. ಇದನ್ನು ಸ್ಟಾರ್ಟ್ ಮಾಡಿದ್ದು ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅಂತ, ಇದು ಸ್ವಿಟ್ಜರ್ಲ್ಯಾಂಡಿದ ಒಂದು ಸಂಸ್ಥೆ, ಇನ್ ಕನೆಕ್ಷನ್ ವಿತ್ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಇದನ್ನು ಸ್ಟಾರ್ಟ್ ಮಾಡಿತು. ಇದರ ಮಹತ್ವವೇನು ಅಂತಂದರೆ, ಈಗ ಇಡೀ ವಿಶ್ವದಲ್ಲಿ ಹೃದಯ ಕಾಯಿಲೆಗಳಿಂದ ಸಾವನ್ನಪ್ಪುವ ಜನಸಂಖ್ಯೆ ನೋಡಿದರೆ 17.9 crore ಪೀಪಲ್ ಆರ್ ಡೈಯಿಂಗ್ ಬಿಕಾಸ್ ಆಫ್ ಹಾರ್ಟ್ ಡಿಸೀಸಸ್, ಅಂದರೆ 19.9 crore ಪೀಪಲ್. ಇದೇ ರೀತಿ ಬಿಟ್ಟರೆ 2030ರವರೆಗೆ ಇದು 24 crore ತಲುಪಬಹುದಂತೆ. ಮತ್ತು ನಮ್ಮ ಭಾರತವನ್ನು ತಕ್ಕೊಂಡ್ರೆ, ಈಗ 1900 ಅಂದರೆ ಮುಂಚೆ ತಕ್ಕೊಂಡ್ರೆ, ನಾವು ಮುಂಚೆ ಜನ ಎಲ್ಲ ಸಾಂಕ್ರಾಮಿಕ ರೋಗ ಅಥವಾ ಪಿಡುಗು, ಇನ್ಫೆಕ್ಷಿಯಸ್ ಡಿಸೀಸಸ್ ಅಥವಾ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಏನು ಹೇಳ್ತೇವೆ, ಅದರಿಂದ ಜಾಸ್ತಿ ಸಾವನ್ನಪ್ತಾ ಇದ್ರು. ಆದರೆ ಇತ್ತೀಚೆಗೆ ಈಗ 1960ಯಲ್ಲಿ ತಕ್ಕೊಂಡ್ರೆ 1% ಜನ ಹಾರ್ಟ್ ತೊಂದರೆಯಿಂದ ಸಾವಿಗಿಡ್ತಾ ಇದ್ರು. ಆದರೆ ಇವಾಗ ಆಲ್ಮೋಸ್ಟ್ ಇದು 1%ಇಂದ 8-10%ವರೆಗೆ ಹೋಗಿದೆ. ಮತ್ತು ಇನ್ನು ವಿಲೇಜಲ್ಲಿ ತಗೊಂಡ್ರೆ, ಮುಂಚೆ ಎಲ್ಲ ಇದು ಹಾರ್ಟ್ ಪ್ರಾಬ್ಲಮ್ ಅಂದರೆ ಬರೀ ಸಿಟೀಸಲ್ಲಿ ಇರ್ತಾ ಇತ್ತು, ಈಗ ವಿಲೇಜಲ್ಲಿ ಕೂಡ ಹಾರ್ಟ್ ಪ್ರಾಬ್ಲಮ್ ಆಲ್ಮೋಸ್ಟ್ 5% ಜನ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ. ಸೊ ಮತ್ತು ಈಗ 1-2 ಸೆಕೆಂಡ್ಗೆ ಒಬ್ಬರು ಜನ ಹೃದಯ ಪ್ರಾಬ್ಲಮಿಂದ ಸಾಯ್ತಾ ಇದ್ದಾರೆ. ಇದು ನಮ್ಮ ದೇಶದಲ್ಲಿ, ಇನ್ನು ವಿಶ್ವದಲ್ಲಿ ಇದಕ್ಕಿಂತ ಜಾಸ್ತಿ ಇರ್ತದೆ. ಸೊ 2 ಸೆಕೆಂಡ್ಗೆ ಒಬ್ಬರು ಅಂತಂದರೆ, ಒಂದು ದಿನಕ್ಕೆ ತಗೊಂಡ್ರೆ ನಾವು 4 jumbo jet ಕ್ರ್ಯಾಶ್ ಆದ ಹಾಗೆ ಅಷ್ಟು ಜನ ಪ್ರತಿ ದಿನಕ್ಕೆ ನಮ್ಮ ದೇಶದಲ್ಲಿ ಸಾಯ್ತಾ ಇದ್ದಾರೆ. ಇದರ ಅಂದರೆ ಈ ದಿನದ ಉದ್ದೇಶ ಏನಂದರೆ, ಆಚರಣೆ ಮಾಡುವ ಉದ್ದೇಶ ಏನಂದರೆ, ಇಷ್ಟು ಸಾವು ಆಗ್ತಾ ಇದೆ, ಬಟ್ ಈ ಸಾವುಗಳಲ್ಲಿ ನಾವು ಆಲ್ಮೋಸ್ಟ್ 80%ನ್ನು ತಡೆಗಟ್ಟಬಹುದು. 80% ಈಸ್ ಅ ಹ್ಯೂಜ್ ನಂಬರ್. ಸೊ ಅಷ್ಟು ಸಾವನ್ನು ನಮ್ಮ ಕೈಲಾರಿ ನಾವು ತಡೆಗಟ್ಟಬಹುದು. ಸೊ ಇದರ ಬಗ್ಗೆ ಒಂದು ಜನರಿಗೆ ಅರಿವನ್ನು ಮೂಡಿಸಲು ಮತ್ತು ಇದನ್ನು ತಡೆಗಟ್ಟಬಹುದು ಅಂತ ಅವರ ಮನವರಿಕೆ ಮಾಡಿಕೊಳ್ಳಲು ಈ ದಿನ ನಾವು ಆಚರಿಸ್ತೇವೆ. ಹಾಗೆ ಡಾಕ್ಟರ್, ಈ ವರ್ಷ ನಾವು ಆಚರಿಸ್ತಾ ಇದ್ದೇವೆ, ಇನ್ನು ಬರ್ತದೆ ಇನ್ನು 29ಕ್ಕೆ ನಾಡಿದ್ದು. ಈ ವರ್ಷ ವಿಶ್ವ ದಿನಾಚರಣೆ ಅಂದರೆ ಹೃದಯ ವಿಶ್ವ ಹೃದಯ ದಿನಾಚರಣೆಯ ಘೋಷಣೆ ಏನು, ಅದರ ಥೀಮ್ ಏನು? ನೋಡಿ, ಪ್ರತಿ ವರ್ಷಕ್ಕೆ ಒಂದೊಂದು ಹೊಸ ಥೀಮ್, ಬಟ್ ಥೀಮದ ಫೈನಲ್ ಕನ್ಕ್ಲೂಷನ್ ಅದೇ, ಅಂದರೆ ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ನೀಡಬೇಕಂತ. ಈ ವರ್ಷ ಏನು ಥೀಮ್ ಇಟ್ಕೊಂಡಿದ್ದಾರೆ ಅಂದರೆ, ಯೂಸ್ ಹಾರ್ಟ್ ಟು ಬೀಟ್ ದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್. ಅಂದರೆ ಈಗ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಹೃದಯ ಮತ್ತು ಹೃದಯ ನಾಳಗಳಿಗೆ, ವ್ಯಾಸ್ಕ್ಯುಲರ್ ಹೃದಯ ಮತ್ತು ಹೃದಯ ನಾಳಗಳಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ತಡೆಗಟ್ಟುವುದು. ಅಂದರೆ ಅದು ಸ್ಟ್ರೋಕ್ ಕೂಡ ಇನ್ವಾಲ್ವ್ ಆಗ್ತದೆ ಇದರಲ್ಲಿ. ಮತ್ತು ಯೂಸ್ ಹಾರ್ಟ್ ಫಾರ್ ದ ಸೊಸೈಟಿ, ಫಾರ್ ಯುವರ್ ಲವ್ಡ್ ಒನ್ಸ್, ಫಾರ್ ಯು ಅಂತ ಈ ವರ್ಷದ ಇದು ಥೀಮ್. ಇದು ಯಾಕೆ ಥೀಮನ್ನು ಇಟ್ಕೊಂಡಿದ್ದಾರೆ ಅಂತ ನಾನು
ಕೊನೆಗೆ ಹೇಳ್ತೇನೆ ಅಂದ್ರೆ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡಿದ ಮೇಲೆ ಅದು ಸಂಪೂರ್ಣವಾಗಿ ಅರ್ಥ ಆಗ್ತದೆ ಸೊ ಇದರ ಬಗ್ಗೆ ನಾನು ಕೊನೆಗೆ ಹೇಳ್ತೇನೆ ಮತ್ತೆ ಓಕೆ ಓಕೆ ಡಾಕ್ಟರ್ ಹಾಗೆ ಇನ್ನು ಹೃದಯದ ಕಾಯಿಲೆಗಳನ್ನು ತೆಗೆದುಕೊಂಡ್ರೆ ಯಾವುದೆಲ್ಲ ಹೃದಯದ ಕಾಯಿಲೆಗಳು ಬರ್ತವೆ ಈಗ ಹೃದಯದ ಕಾಯಿಲೆ ತಕೊಂಡ್ರೆ ಮಕ್ಕಳಲ್ಲೇ ಒಂದು ಕ್ಯಾಟಗರಿ ಅಂದ್ರೆ ಮಕ್ಕಳಲ್ಲೇ ಬರುವುದು ಜನ್ಮಜಾತವಾಗಿ ನಾವು ಈಗ ಪ್ರೀವಿಯಸ್ ವೀಕ್ ನಾವು ಡಿಸ್ಕಸ್ ಮಾಡಿದ್ವಿ ಬರೀ ಮಕ್ಕಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇನ್ನು ಅಡಲ್ಟ್ ಅಂದರೆ ವಯಸ್ಕರಲ್ಲಿ ತಗೊಂಡ್ರೆ ನಾವು ಹೇಳ್ಬೋದು ಒಂದು 5-6 ಟೈಪ್ಸ್ ವಿಭಿನ್ನ ರೀತಿಯಲ್ಲಿ ಬರ್ತದೆ ಮೊದಲನೇದಾಗಿ ರಕ್ತನಾಳಗಳು ಬ್ಲಾಕ್ ಆಗೋದ್ರಿಂದ ಬ್ಲಡ್ ವೆಸಲ್ಸ್ ಬ್ಲಾಕ್ ಈ ಬ್ಲಡ್ ವೆಸಲ್ಸ್ ಬ್ಲಾಕ್ ಅನ್ನೋದು ಆಲ್ಮೋಸ್ಟ್ 80% ಆಫ್ ದ ಹಾರ್ಟ್ ಡಿಸೀಸಸ್ ಆರ್ ಡ್ಯೂ ಟು ಬ್ಲಡ್ ವೆಸಲ್ ಬ್ಲಾಕೇಜ್ ಇದು ಮೇನ್ ಕಾಸ್ ಎರಡನೇದು ವಾಲ್ ಪ್ರಾಬ್ಲಮ್ ಇರ್ಬೋದು ಹಾರ್ಟಲ್ಲಿ ವಾಲ್ವ್ ಅಂತ ಇರ್ತದೆ 4 ವಾಲ್ವ್ ಇರ್ತದೆ ಸೊ ಆ ವಾಲ್ ಪ್ರಾಬ್ಲಮ್ ಬರ್ಬೋದು ಮೂರನೇದು ಹಾರ್ಟಿನ ಮಸಲ್ ಹಾರ್ಟ್ ಇಟ್ ಸೆಲ್ಫ್ ಈಸ್ ಅ ಮಸಲ್ ಸೊ ಹಾರ್ಟ್ ಮಸಲ್ ಪಂಪ್ ಮಾಡೋ ಕೆಪಾಸಿಟಿ ಕಡಿಮೆ ಆಗ್ಬೋದು ಅಂದರೆ ಹಾರ್ಟ್ ವೀಕ್ ಆಗ್ಬೋದು ಇದನ್ನು ನಾವು ಕಾರ್ಡಿಯೋಮಯೋಪತಿ ಅಂತ ಹೇಳ್ತೇವೆ ಹಾರ್ಟಿನ ಮಸಲ್ ವೀಕ್ನೆಸ್ ಆಗ್ಬೋದು ಇನ್ನು ನಾಲ್ಕನೇದು ಬಂದರೆ ಹಾರ್ಟ್ ಹೃದಯ ಬಡಿತಾ ಇರ್ತಲ್ಲ ಹಾರ್ಟ್ ಸ್ಪೀಡ್ ಅದು ಒಂದು ರೀತಿಯಲ್ಲಿ ಬಡ್ಕೊಳ್ಬೇಕು ಒಂದು ರೆಗ್ಯುಲರ್ ಆಗಿ ರಿದಮ್ಮಲ್ಲಿ ಬಡ್ಕೊಳ್ಬೇಕು ಈಗ 1 ನಿಮಿಷಕ್ಕೆ 80 ಸಾರಿ ಅಂತ ಹೇಳ್ತೇವೆ ಸೊ ಅದು ಒಂದು ದಿನಕ್ಕೆ ತಗೊಂಡ್ರೆ ನಾವು ಆಲ್ಮೋಸ್ಟ್ 115,200 ಟೈಮ್ಸ್ ನಮ್ಮ ಹಾರ್ಟ್ ನಮಗಾಗಿ ಬಡ್ಕೊಳ್ತದೆ ನಾವು ನಿದ್ದೆ ಮಾಡ್ಬೋದು ಆದರೆ ಹಾರ್ಟ್ ಅದು ಹೌದು ಅದು ನಮಗೋಸ್ಕರ ದುಡಿತಾನೆ ಇರ್ತದೆ ಸೊ ಆ ಸ್ಪೀಡಲ್ಲಿ ಅದು ಹೃದಯ ಬಡಿತದಲ್ಲಿ ವ್ಯತ್ಯಾಸ ಆಗ್ಬೋದು ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ಇನ್ನು ಅಂದರೆ ಹಾರ್ಟ್ ಸರೌಂಡಿಂಗ್ ಪೆರಿಕಾರ್ಡಿಯಮ್ ಅಂತ ಇರ್ತದೆ ಒಂದು ಲೇಯರ್ ಅದು ಕವರ್ ಸೊ ಅದರಲ್ಲಿ ಪ್ರಾಬ್ಲಮ್ ಆಗ್ಬೋದು ಮತ್ತು ನಾನು ಲಾಸ್ಟ್ ವೀಕ್ ಹೇಳಿದೆ ಮಕ್ಕಳಿಗೆ ಬರ್ತದೆ ಕಾಯಿಲೆ ಅಂತ ಕೆಲವೊಂದು ಸಾರಿ ಏನಾಗುತ್ತದೆ ಅಂದರೆ ಈಗ ಮಕ್ಕಳಿಗೆ ಬರುವ ಕಾಯಿಲೆ ಲೇಟಾಗಿ ಗೊತ್ತಾಗ್ತದೆ ಅಂದರೆ ವಯಸ್ಕರಾದ ಮೇಲೆ ಗೊತ್ತಾಗ್ತದೆ ಪ್ರಾಬ್ಲಮ್ ಇರ್ತದೆ ಬಟ್ ಅದು ಗೊತ್ತಾಗೋದು ಲೇಟ್ ಸೊ ಈ ರೀತಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಹಾರ್ಟ್ಸ್ ಪ್ರಾಬ್ಲಮ್ ಬರ್ತದೆ ಬಟ್ ಇದೆಲ್ಲದರಲ್ಲಿ ಮೇನ್ ಪ್ರಾಬ್ಲಮ್ ಅಂದರೆ ಹಾರ್ಟ್ ಬ್ಲಾಕ್ ಆಲ್ಮೋಸ್ಟ್ 80% ಓಕೆ ಡಾಕ್ಟರ್ ನೀವು ಯಾವ ಯಾವ ಕಾರಣಗಳು ಅಂತ ಅಂದರೆ ಕಾಯಿಲೆಗಳು ಯಾವುದು ಅಂತ ಹೇಳಿದರೆ ಮುಖ್ಯವಾಗಿ ಈ ಹೃದಯದ ಕಾಯಿಲೆಗಳು ಬರಲಿಕ್ಕೆ ಕಾರಣವೇನು ಇವತ್ತು ನಾವು ಬರೀ ವಯಸ್ಕರಲ್ಲಿ ಬರುವಂಥ ಕಾಯಿಲೆಗಳ ಬಗ್ಗೆ ನೋಡೋಣ ಈಗ ಹೃದಯದ ಕಾಯಿಲೆ ಬರಲು ಕಾರಣ ಅಂತಂದರೆ ನಾವು ಇದನ್ನು 2 ರೀತಿಯಾಗಿ ನೋಡ್ಬೋದು ಒಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಮಾಡಿಫೈಯಬಲ್ ಅಂದರೆ ನಾವು ಕೆಲವೊಂದು ಮುಂಜಾಗ್ರತೆ ವಹಿಸೋದ್ರಿಂದ ಅದನ್ನು ಚೇಂಜ್ ಮಾಡ್ಬೋದು ಮಾಡಿಫೈ ಮಾಡ್ಬೋದು ಎರಡನೇದು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಇದು ನಮ್ಮ ಕೈಯಲ್ಲಿಲ್ಲ ಅದನ್ನು ಎಂಥದ್ದು ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ ಈಗ ನಾನು ಫಸ್ಟ್ ನಾನ್ ಮಾಡಿಫೈಯಬಲ್ ಬಗ್ಗೆ ಹೇಳ್ತೇನೆ ನಾನ್ ಮಾಡಿಫೈಯಬಲ್ ಅಂದರೆ ಈಗ ಏಜ್ ತಗೋಬಹುದು ಏಜ್ ತಂದಿನ ತಾನೆ ಅದನ್ನು ನಾವು ತಡೆಗಟ್ಟಲು ಸಾಧ್ಯ ಇಲ್ಲ ಅದು ಹೋಗ್ತಾ ಇರ್ತದೆ ಸೊ ಈಗ ಒಂದು 50 ವರ್ಷ ಆದಮೇಲೆ ಸಾಮಾನ್ಯವಾಗಿ ಹಾರ್ಟ್ ವೆಸಲ್ಸಲ್ಲಿ ಪ್ರಾಬ್ಲಮ್ ಬರೋ ಸಾಧ್ಯತೆಗಳಿದೆ ಸೊ ಇದನ್ನು ಚೇಂಜ್ ಮಾಡಲಿಕ್ಕಾಗಲ್ಲ ಒಂದು ವಯಸ್ಸು ಇನ್ನೊಂದು ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೇವೆ ಈಗ ಮನೆಯಲ್ಲಿ ಯಾರಿಗಾದರೂ ಅಂದರೆ ತಂದೆ ತಾಯಿ ಅಥವಾ ಹತ್ತಿರದ ಸಂಬಂಧಿಯರಲ್ಲಿ ಇದು ಬ್ಲಡ್ ವೆಸಲ್ ಬ್ಲಾಕ್ ಬೇಗ ಆಗಿದ್ರೆ ನೆಕ್ಸ್ಟ್ ನಮ್ಮಲ್ಲಿ ಅದು ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಯಾಕಂದರೆ ನಾವು ಈಗ ವಿ ಕೆನಾಟ್ ಚೂಸ್ ಅವರ್ ಪೇರೆಂಟ್ಸ್ ಸೊ ಇದನ್ನು ಕೂಡ ನಾವು ಮಾಡಿಫೈ ಮಾಡಲಿಕ್ಕೆ ಆಗಲ್ಲ ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅದು ಬೇಗ ಬರೋ ಚಾನ್ಸಸ್ ಇರ್ತದೆ ಇನ್ನೊಂದು ಸೆಕ್ಸ್ ಅಂತ ಹೇಳ್ತೇವೆ ಈಗ ಮೇಲು ಮತ್ತು ಫಿಮೇಲ್ ತಗೊಂಡ್ರೆ ಗಂಡಸರಲ್ಲಿ ಈ ಪ್ರಾಬ್ಲಮ್ ಜಾಸ್ತಿ ಫಿಮೇಲ್ಸ್ಗಿಂತ ಜಾಸ್ತಿ ಬರುತ್ತೆ ಆದರೆ ಒಂದು 45 ಅಥವಾ 50 ವಯಸ್ಸಾದ ಮೇಲೆ ಅಂದರೆ ಫಿಮೇಲ್ಸ್ ಮೀನೋಪಾಸ್ ಅಟೈನ್ ಮಾಡಿದ ಮೇಲೆ ಆಲ್ಮೋಸ್ಟ್ ರಿಸ್ಕ್ ಇಬ್ಬರಿಗೂ ಸೇಮ್ ಇರ್ತದೆ ಸೊ ಇದು ಮೂರು ನಾನ್ ಮಾಡಿಫೈಯಬಲ್ ಅಂದರೆ ನಮ್ಮ ಹತ್ರ ಅದೇನು ಇಲ್ಲ ಅದು ಬರೋದು ಚಾನ್ಸಸ್ ಇರ್ತದೆ ಅದು ಎಲ್ಲರಿಗೂ ಸೇಮ್ ಇರ್ತದೆ ಇನ್ನು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಇದು ಇಟ್ ಈಸ್ ಅ ಮೋರ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಅಂದರೆ ಇದರಿಂದ ಜಾಸ್ತಿ ಪರ್ಸೆಂಟೇಜ್ ಪ್ರಾಬ್ಲಮ್ ಬರ್ತದೆ ಮತ್ತು ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಇದರಲ್ಲಿ ಫಸ್ಟ್ ಅಂತಂದರೆ ಸ್ಮೋಕಿಂಗ್ ದಿಸ್ ಈ
ಸ್ಮೋಕಿಂಗ್ ಈಸ್ ದ ಸಿಂಗಲ್ ಮೋಸ್ಟ್ ಕಾಸ್ ಫಾರ್ ಹಾರ್ಟ್ ಡಿಸೀಸಸ್ ಸ್ಪೆಷಲಿ ದ ಹಾರ್ಟ್ ಅಟ್ಯಾಕ್ ಸೊ ಆಲ್ಮೋಸ್ಟ್ 50% ಹಾರ್ಟ್ ಅಟ್ಯಾಕ್ ಸ್ಮೋಕ್ ಮಾಡೋದ್ರಿಂದ ಬರ್ತದೆ ಇದನ್ನು ನಾವು ತಡೆಗಟ್ಟಬಹುದು ಎರಡನೇದಾಗಿ ಒಬೇಸಿಟಿ ಅಥವಾ ಸ್ಥೂಲಕಾಯ ಅತ್ಯಂತ ದಪ್ಪಗಿರುವುದು ಇದರಿಂದ ಕೂಡ ಬರ್ತದೆ ಇನ್ಫ್ಯಾಕ್ಟ್ ನಾವು ಹೇಳ್ತೇವೆ ಒಬೇಸಿಟಿ ಈಸ್ ದ ಕಾಸ್ ಫಾರ್ 4 ಡೆಡ್ಲಿ ಡಿಸೀಸಸ್ ಇದರಿಂದ ಪ್ರೆಷರ್ ಬರ್ತದೆ ಶುಗರ್ ಬರ್ತದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಮತ್ತು ಹಾರ್ಟ್ ಅಟ್ಯಾಕ್ ಬರ್ತದೆ ಸೊ ಸ್ಮೋಕಿಂಗ್ ಒಬೇಸಿಟಿ ಇನ್ನು ಅದರ ಮತ್ಲಬ್ ಬೇರೆ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಪ್ರೆಷರ್ ಇರ್ಬೋದು ಶುಗರ್ ಇರ್ಬೋದು ಮತ್ತು ಕೊಲೆಸ್ಟ್ರಾಲ್ ಸೊ ಇದು 5 ಮೇನ್ ಕಾಜಸ್ ಅದರಲ್ಲಿ ಸ್ಮೋಕಿಂಗ್ ಈಸ್ ದ ಪ್ರಿಡಾಮಿನೆಂಟ್ ಒನ್ ಮತ್ತು ಇತ್ತೀಚೆಗೆ ಸ್ಟಡಿ ಮಾಡಿದ್ರಲ್ಲಿ ಇನ್ನೂ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಕಂಡುಹಿಡಿದ್ದಾರೆ ದೇ ಸೇ ಲೈಕ್ ದೇರ್ ಆರ್ 14 ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಇದು 5 ಹೊರತಾಗಿ ಇನ್ನೂ 9 ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಅವು ಕೂಡ ಮಾಡಿಫೈಬಲ್ ಈಗ ಅದರಲ್ಲಿ ಅತ್ಯಂತ ಮಹತ್ವದ ಅಂದರೆ ಮೆಂಟಲ್ ಸ್ಟ್ರೆಸ್ ಮಾನಸಿಕ ಒತ್ತಡ ಅದು ಕೂಡ ಒಂದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಮತ್ತು ಏರ್ ಪೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ನೀವು ನೋಡ್ಬೋದು ಮೆಟ್ರೋಪಾಲಿಟಿನ್ ಸಿಟೀಸಲ್ಲಿ ಎಂತನೂ ಕಾಣಲ್ಲ ಎಲ್ಲಿ ನೋಡಿದ್ರೆ ಹೋಗೆ ಸ್ಮಾಗ್ ಸೊ ಇದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಓಕೆ ಡಾಕ್ಟರ್ ನಾವು ಪ್ರೀವಿಯಸ್ ವೀಕ್ ಡಿಸ್ಕಸ್ ಮಾಡಿದ್ದೀವಿ ಅಂದ್ರೆ ಮಕ್ಕಳಲ್ಲಿ ಕಂಡು ಬರುವ ಹೃದಯದ ಕಾಯಿಲೆ ಬಗ್ಗೆ ಅವಾಗ ನೀವು ಲಕ್ಷಣಗಳನ್ನು ಹೇಳಿದ್ದೀರಿ ಇವತ್ತಿನ ನಾವು ವಿಚಾರಕ್ಕೆ ಬಂದರೆ ಇವನ್ನು ವಯಸ್ಕರಲ್ಲಿ ಕಾಣುವಂತಹ ಹೃದಯದ ಕಾಯಿಲೆಗೆ ಬಂದರೆ ಅವರಿಗೆ ಕಾಣಿಸುವಂತಹ ಲಕ್ಷಣಗಳು ಯಾವುದು ಸೇಮ್ ಇರ್ತದೆ ಅಥವಾ ಡಿಫ್ರೆಂಟ್ ಆಗಿರ್ತದೆ ಇಲ್ಲ ಇದು ಈ ಕ್ಯಾಟಗರಿಲಿ ಬರೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಈಗ ಮಕ್ಕಳಿಗಿದ್ದು ಅದು ಲೇಟ್ ಆಗಿ ಡಿಟೆಕ್ಟ್ ಆಗಿದ್ರೆ ಮಕ್ಕಳಿಗೆ ಏನು ಬರ್ತಿತ್ತಲ್ಲ ಅದು ಥರ ಸ್ವಲ್ಪ ಸಿಂಪ್ಟಮ್ಸ್ ಬರ್ಬೋದು ಆದರೆ ಉಳ್ಕದ ನಾನು 4-5 ಟೈಪ್ಸ್ ಹೇಳಿದೆ ಸೊ ಆ ಇದರಲ್ಲಿ ಬೇರೆ ಥರನೇ ಸಿಂಪ್ಟಮ್ಸ್ ಬರ್ತದೆ ಈಗ ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿ ಆ್ಯಕ್ಟಿವಿಟಿ ಡೇ ಟು ಡೇ ಆ್ಯಕ್ಟಿವಿಟಿ ಮಾಡ್ತಾ ಇರ್ತಾರೆ ಅವರಿಗೆ ಆರಾಮಾಗಿ ಮಾಡ್ತಾ ಇರ್ತಾರೆ ಬಟ್ ಸಪೋಸ್ ಈ ಹೃದಯ ಕಾಯಿಲೆ ಅಥವಾ ವೆಸಲ್ ಬ್ಲಡ್ ವೆಸಲ್ ಬ್ಲಾಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆದರೆ ಅವರಿಗೆ ಮುಂಚೆ ಮಾಡುತ್ತಿರುವಂಥ ಆ್ಯಕ್ಟಿವಿಟೀಸಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಕಷ್ಟ ಅಂದರೆ ಈಗ ಸ್ವಲ್ಪ ನಡೆದರೆ ಅತ್ಯಂತ ಆಯಾಸ ಆಗೋದು ಅಥವಾ ಈಗ ಏರ್ ಇರುತ್ತಲ್ಲ ಸ್ವಲ್ಪ ಸ್ಟೀಪ್ ಇರುತ್ತೆ ಅಲ್ಲಿ ಏರ್ಲಿಕ್ಕೆ ಅತ್ಯಂತ ನಡ್ಲಿಕ್ಕೆ ಆಗಲ್ಲ ಸ್ಟೆಪ್ಸ್ ಏರ್ಲಿಕ್ಕೆ ಆಗಲ್ಲ ಮುಂಚೆ ಮಾಡ್ತಾ ಇರ್ತಾರೆ ಇವಾಗ ಸ್ವಲ್ಪ ಕಷ್ಟ ಆಗ್ತದೆ ಸೊ ಎದೆನೋ ಇಂಪಾರ್ಟೆಂಟ್ ಸಿಂಪ್ಟಮ್ ಇದರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಎದೆನೋ ಕಾಣಿಸೋದು ಸಾಧ್ಯತೆಗಳಿದೆ ಎದೆನೋ ಅಂದರೆ ಯಾವ ಥರ ಆಗುತ್ತೆ ಇಟ್ ಈಸ್ ಟಿಪಿಕಲಿ ಡಿಸ್ಕ್ರೈಬ್ಡ್ ಆಸ್ ಹೆವಿನೆಸ್ ಇನ್ ದ ಚೆಸ್ಟ್ ಹೆವಿನೆಸ್ ಇನ್ ದ ಚೆಸ್ಟ್ ಅಂದರೆ ಯಾರೋ ನಿಮ್ಮ ಎದೆ ಮೇಲೆ ಕುಂತ್ಬಿಟ್ಟು ಒತ್ತಾ ಇದ್ದಾರೆ ಅಂದರೆ ಸಂಬಡಿ ಈಸ್ ಸಿಟಿಂಗ್ ಆನ್ ಯುವರ್ ಚೆಸ್ಟ್ ಆ್ಯಂಡ್ ಪ್ರೆಸ್ಸಿಂಗ್ ಇಟ್ ಸೊ ಹೆವಿನೆಸ್ ಇನ್ ದ ಚೆಸ್ಟ್ ಆ ಥರ ಫೀಲ್ ಆಗುತ್ತೆ ಮತ್ತು ಇದು ನೋವು ಎಷ್ಟು ಸಿವಿಯರ್ ಇರ್ತದೆ ಅಂತಂದರೆ ದೇ ಫೀಲ್ ದಟ್ ದೇ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಸಚ್ ಪೇನ್ ಎನಿ ಟೈಮ್ ಬಿಫೋರ್ ಇನ್ ದೇರ್ ಲೈಫ್ ಅಂದರೆ ಮುಂಚೆ ಯಾವತ್ತೂ ಅವರಿಗೆ ಆ ಥರ ಆಗೇ ಇಲ್ಲ ಅಂತ ಅಷ್ಟು ಸಿವಿಯರ್ ಇರ್ತದೆ ಇದು ಮೇನ್ ಸಿಂಪ್ಟಮ್ ಆ ಪೇನು ಮತ್ತೆ ಎಡಗೈಗೆ ಹೋಗ್ಬೋದು ಕತ್ತಿಗೆ ಹೋಗ್ಬೋದು ಕೆಲವೊಬ್ಬರಿಗೆ ಬ್ಯಾಕಲ್ಲಿ ಹೋಗ್ಬೋದು ಇನ್ನು ಕೆಲವೊಬ್ಬರಿಗೆ ಜಾ ಅಂದರೆ ಲೋವರ್ ಜಾ ಕೆಳಗಿನ ದವಡೆ ಮೇಲೆ ಹೋಗಲ್ಲ ಲೋವರ್ ಜಾಗ ಹೋಗ್ಬೋದು ಮತ್ತು ಅತ್ಯಂತ ರೇರ್ ಆಗಿ ಕೆಲವೊಬ್ಬರಿಗೆ ರೈಟ್ ಹ್ಯಾಂಡಲ್ಲಿ ಕೂಡ ಬರ್ಬೋದು ಬಟ್ ಮೇನ್ಲಿ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಶೋಲ್ಡರ್ ಅಂತ ಹೇಳ್ತೇವೆ ಇದು ಪೇನ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಕೆಲವೊಬ್ಬರಿಗೆ ಆಯಾಸ ಆಗ್ತದೆ ಇನ್ನು ಕೆಲವೊಬ್ಬರಿಗೆ ದಮ್ ಕಟ್ತದೆ ಅಂದರೆ ಉಸಿರಾಟದಲ್ಲಿ ತೊಂದರೆ ಆಗ್ತದೆ ಕೆಲವೊಬ್ಬರಿಗೆ ತಲೆ ಸುತ್ತು ಬರ್ತದೆ ಕಣ್ಣುಗತ್ತಲೆ ಬರ್ತದೆ ತಲೆನೋವು ತಲೆ ಸುತ್ತು ಮತ್ತು ಕೆಲವೊಬ್ಬರಿಗೆ ಜಸ್ಟ್ ಇಲ್ಲಿ ಪೇನ್ ಬರ್ಬೋದು ಅಂದರೆ ಅವ್ರೇನು ಅಂದ್ಕೊಂಡು ಬಿಡ್ತಾರೆ ಗ್ಯಾಸ್ ಆಗಿದೆ ಅಥವಾ ಎಸಿಡಿಟಿ ಆಗಿದೆ ಅಂತ ಅಲ್ಲಿ ಪೇನ್ ಬರ್ಬೋದು ಮತ್ತು ಕೆಲವೊಬ್ಬರಿಗೆ ವಾಮಿಟಿಂಗ್ ಥರ ಸೆನ್ಸೇಷನ್ ಆಗ್ಬೋದು ಬಟ್ ಇದೆಲ್ಲ ನೋಡಿದ್ರೂ ಕೂಡ ಎದೆನೋ ಇಂಪಾರ್ಟೆಂಟ್ ಸಿಂಪ್ಟಮ್ ಇದರಲ್ಲಿ ಓಕೆ ಹಾಗೆ ಡಾಕ್ಟರ್ ಇದ್ರು ತಡೆಗಟ್ಟುವ ವಿಚಾರಕ್ಕೆ ಬಂದಾಗ ನೀವು ಹೇಳಿದ್ರೆ ಸ್ಮೋಕ್ ಮಾಡೋದ್ರಿಂದ ತುಂಬ ಸ್ಮೋಕ್ ಮಾಡಿದ್ರೆ ತುಂಬ ರಿಸ್ಕ್ ಆಗಿರುತ್ತೆ ಅದರಲ್ಲೂ ಸಹ ಹಾರ್ಟ್ ಪ್ರಾಬ್ಲಮ್ ಬರಲಿಕ್ಕೆ ಮೇನ್ ಕಾರಣ ಸ್ಮೋಕ್ ಅಂತ ಹೇಳಿದ್ರಿ ನಾವು ಇದನ್ನ ಹೇಗೆ ತಡೆಗಟ್ಟಬಹುದು ನಮ್ಮ ಹೃದಯದ ಕಾಯಿಲೆ ಬರದಂತೆ ನೋಡಿ ಸ್ಮೋಕಿಂಗ್ ನಾನು ಹೇಳಿದೆ ನಿಮಗೆ ಈಗಾಗಲೇ ಆಲ್ಮೋಸ್ಟ್
50% ಆಫ್ ದ ಹಾರ್ಟ್ ಪ್ರಾಬ್ಲಮ್ಸ್ ಆರ್ ಡ್ಯೂ ಟು ಸ್ಮೋಕಿಂಗ್ ಅಂತ. ಈಗ ಒಂದು ಸಿಗರೇಟ್ ಸೇದಿದ್ರೆ ನಾವು 6 ದಿನ ಆಯುಷ್ಯ ಕಡಿಮೆ ಆಗ್ತದಂತೆ. ಜಸ್ಟ್ ಅ ಸಿಂಗಲ್ ಸಿಗರೇಟ್ ಸ್ಮೋಕಿಂಗ್ ಲೀಡ್ಸ್ ಟು ನಿಮ್ಮ ಲೈಫ್ ಸ್ಪ್ಯಾನ್ 6 ಡೇಸ್ ಕಡಿಮೆ ಆಗ್ತದೆ. ಮತ್ತು ಒಂದು ಸಿಗರೇಟಲ್ಲಿ ನಿಕೋಟಿನ್ ಅಂತ ಇರ್ತದೆ, ಅದು 1 ಮಿಲಿಗ್ರಾಮ್ ನಿಕೋಟಿನ್ ಇರ್ತದಂತೆ ಒಂದು ಸಿಗರೇಟಲ್ಲಿ. ಮತ್ತೆ ಇವಾಗ ಈ ಸಿಗರೇಟ್ ಎಲ್ಲ ಬರ್ತಾ ಇದೆ, ಅದರಲ್ಲಿ ಇನ್ನೂ ಜಾಸ್ತಿ ಪ್ರಮಾಣ ಇರುತ್ತೆ. ಇದು ನಾರ್ಮಲ್ ಸಿಗರೇಟ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೊ ಈ 1 ಮಿಲಿಗ್ರಾಮ್ ನಿಕೋಟಿನ್ನ ನಾವು ಇಂಜೆಕ್ಷನ್ ಮುಖಾಂತರ ತಕ್ಕೊಂಡ್ರೆ ಇಮಿಡಿಯೇಟ್ ಡೆತ್ ಆಗ್ತದಂತೆ. ಸೊ ಅಷ್ಟು ಡೇಂಜರಸ್ ಇದು ಸ್ಮೋಕಿಂಗ್ ಅನ್ನೋದು. ಇದು ಯಾರು ಸ್ಮೋಕ್ ಮಾಡ್ತಾ ಇದ್ದಾರೆ ಅವರನ್ನು ಬಿಟ್ಟು ಸರೌಂಡಿಂಗ್ದಲ್ಲಿ ಎಲ್ಲವರನ್ನು ಕೂಡ ಇದನ್ನು ಮಾಡ್ತದೆ, ಅಂದರೆ ಅವ್ರಿಗೆ ಕೂಡ ಹಾನಿ ಮಾಡ್ತದೆ ಇದು. ಮತ್ತು ನಾವು ಸ್ಮೋಕಿಂಗ್ ಇದು ಇವನ್ ಹಾರ್ಟ್ ಪ್ರಾಬ್ಲಮ್ ಬಿಟ್ಟು ಕೂಡ ಬೇರೆ ಪ್ರಾಬ್ಲಮ್ಗೆ ಇದರಿಂದ ಬೇರೆ ಈಗ ಲಂಗ್ ಕ್ಯಾನ್ಸರ್ ಬರ್ಬೋದು, ಬ್ರೈನಿಗೆ ಕೂಡ ಪ್ರಾಬ್ಲಮ್ ಆಗ್ತದೆ. ಇದು ತುಂಬ ಡೇಂಜರ್ ಆ್ಯಕ್ಚುಲಿ. ಈಗ ಸ್ಮೋಕಿಂಗ್ ಮಾಡಲಿಕ್ಕೆ ಹೇಳ್ತಾರೆ, ಈಗ ಸ್ಮೋಕಿಂಗ್ ಒಬ್ಬ ವ್ಯಕ್ತಿ ಸಪೋಸ್ ದಿನಕ್ಕೆ 20 ಸಿಗರೇಟ್ ಸೇದಿದ್ರೆ ಒಂದು ವರ್ಷಕ್ಕೆ ಅವನು ಎಷ್ಟು ದುಡ್ಡು ಬರೀ ಸಿಗರೇಟ್ ಸೇದಲಿಕ್ಕೆ ಇದನ್ನು ಮಾಡ್ತಾನಂದರೆ ಆಲ್ಮೋಸ್ಟ್ 328,000 ರೂಪಾಯಿ ಒಂದು ವರ್ಷಕ್ಕೆ ಅವನು ಬರೀ ಸಿಗರೇಟ್ಗೆ ಸ್ಪೆಂಡ್ ಮಾಡ್ತಾನಂತೆ. ಇದು ಅಂದರೆ ಒಟ್ಟಾಗಿ ಹೇಳೋದಾದರೆ ಇದು ತುಂಬ ಡೇಂಜರಸ್ಸು. ಮತ್ತು ಪ್ರತಿನಿತ್ಯ ಪ್ರತಿನಿತ್ಯ ಅಲ್ಲ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ ಸರ್, ತಮ್ಮ ಪ್ರಶ್ನೆ ಏನಿದೆ ಕೇಳ್ಬಹುದು, ಡಾಕ್ಟರ್ ಇದ್ದಾರೆ. ನಮಸ್ತೆ, ಹೇಳಿ. ಸರ್ ಇನ್ನೊಮ್ಮೆ ಹೇಳಿ ಸರ್, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಓಕೆ, ಓಕೆ ಓಕೆ. ಇಂಥ ಉದಾರ ಮನಸ್ಸಿನ ಅವರು ಆ ಥರ ಹೇಳ್ತಾ ಇದ್ದಾರೆ. ಸರ್ ತಮ್ಮ ಪ್ರಶ್ನೆ ಇದೆಯಾ ಸರ್? ಹಲೋ ಸರ್, ತುಂಬ ಡಿಸ್ಟರ್ಬೆನ್ಸ್ ಇದೆ ಸರ್ ನಿಮ್ಮ ಕರೆಯಲ್ಲಿ. ಹಲೋ ಸರ್, ಇನ್ನೊಮ್ಮೆ ಪ್ರಶ್ನೆ ರಿಪೀಟ್ ಮಾಡಿ ಸರ್, ಅರ್ಥ ಆಗ್ತಾ ಇಲ್ಲ. ನಿಧಾನ ಹೇಳಿ. ಹಲೋ ಹೇಳಿ ಸರ್. ಹೇಳಿ ಸರ್, ನಿಮ್ಮ ಪ್ರಶ್ನೆಯನ್ನ ಸರಿಯಾಗಿ ಕೇಳಿ ಸರ್. ಈಗ ಹೃದಯದ ಬಗ್ಗೆ ಹೃದಯ ದಿನ ಅಂತ ಹೇಳ್ತೇವೆ ನಾವು. ಹೌದು, ಈಗ ನಾವು ಯಾವ್ದೇ ಮಾನವೀಯತೆ ತೋರಿಸದಿದ್ರೆ, ಸ್ಪಂದನ ಮಾಡಿದ್ರೆ ಅವರನ್ನ ಕಠಿಣ ಹೃದಯ ಅಂತ ಹೇಳ್ತಾರಲ್ವಾ, ಹಾಗೆ ನಾವೀಗ ಮಾನವೀಯತೆ ತೋರಿಸಿದ್ರೆ ಅವರು ಶ್ರೀಮಂತ ಹೃದಯ ಅಂತ ಹೇಳ್ತಾರೆ. ಆ ಬಗ್ಗೆ ನೀವು ಏನ್ ಹೇಳ್ತೀರಾ ಹೃದಯದ ಬಗ್ಗೆ? ಹೇಳ್ತಾರೆ ಕೇಳುವಂತ ಪ್ರಶ್ನೆ ಏನಂತ ಗೊತ್ತಾ ಮ್ಯಾಮ್, ನಾವು ಬೇರೆ ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಅವರಿಗೆ ಒಂದು ಉದಾರ ಮನಸ್ಸಿನವರು ಅಂತ ಹೇಳ್ತಾರೆ, ಒಂದು ಅವರಿಗೆ ಶ್ರೀಮಂತ ಹೃದಯದವರು ಅಂತ ಹೇಳ್ತಾರೆ. ಅಂದ್ರೆ ಯಾರಾದ್ರೂ ಯಾರಿಗಾದ್ರೂ ನಾವು ಹೆಲ್ಪ್ ಮಾಡಿದ್ರೆ ಆ ತರ ಹೇಳ್ತಾ ಇದ್ದಾರೆ. ಸಪೋಸ್ ನಾವು ಯಾರಿಗೆ ಹೆಲ್ಪ್ ಮಾಡ್ಲಿಲ್ಲ, ಏನೋ ನಮ್ಗೆ ಒಂದು ಅವರಿಗೆ ಸಹಾಯ ಮಾಡುವ ಮನಸ್ಸಿಲ್ಲ ಅಂತ ಹೇಳಿದ್ರೆ ಅವರಿಗೆ ಕಠಿಣ ಹೃದಯದವರು ಅಂತ ಹೇಳ್ತಾ ಇದ್ದಾರೆ. ಅವ್ರು ಒಂದು ಒಳ್ಳೆಯ ಮಾತನ್ನು ಸಹ ಹೇಳಿದ್ರು ಸರ್. ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ. ಮ್ಯಾಮ್ ನೀವು ಮಾತಾಡ್ತಾ ಇದ್ರಿ ಒಂದು ಸ್ಮೋಕಿಂಗ್ ಅಂದ್ರೆ ಇವರು ಆ ಕ್ವಶನ್ ಕೇಳಿದಕ್ಕೆ ನನಗೆ ಒಂದು ವಿಷಯ ನೆನಪಾಗ್ತಾ ಇದೆ. ಈಗ ನಾವು ಹೃದಯ ಅನ್ನು ಭೌತಿಕ ಹೃದಯ ಅಂದ್ರೆ ಎಲ್ಲರಿಗೂ ಇರ್ತದೆ ಅದು. ಸೊ ಅವ್ರು ಹೇಳ್ತಿದ್ರು ಮಾನವೀಯತೆ ಅಂತ, ಅಥವಾ ಹೃದಯವಂತಿಕೆ ಅಂದ್ರೆ ಬೇರೆದವರಿಗೆ ಹೆಲ್ಪ್ ಮಾಡೋದು, ಅದು ನಾವು ಭಾವನಾತ್ಮಕ ಹೃದಯ ಅಂತ ಹೇಳ್ತೇವೆ. ಸೊ ಭೌತಿಕ ಪ್ರತಿಯೊಬ್ಬ ವ್ಯಕ್ತಿಗೂ ಭೌತಿಕ ಹೃದಯ ಜೊತೆಗೆ ಭಾವನಾತ್ಮಕ ಹೃದಯನೂ ಬೇಕು. ಅಂದ್ರೆ ಬೇರೆದವರಿಗೆ ಕಷ್ಟದಲ್ಲಿರುವಾಗ ಸಹಾಯ ಮಾಡುವಂಥದ್ದು. ಈಗ ಒಬ್ಬ ಮನುಷ್ಯ ಬೇರೆದವರಿಗೆ ಸಹಾಯ ಮಾಡಿದರೆ ಅವರಿಗೆ ಖುಷಿ ಆಗ್ತದೆ, ಮನಸ್ಸು ಶಾಂತ ಆಗ್ತದೆ. ಸೊ ಈ ರೀತಿ ಮನಸ್ಸು ಶಾಂತದ ಒಂದು ಹಾಫ್ಕಿನ್ ಯೂನಿವರ್ಸಿಟಿಯಲ್ಲಿ ಒಂದು ಸ್ಟಡಿ ಮಾಡಿದ್ದಾರೆ. ಯಾವ ಮನುಷ್ಯ ಅತ್ಯಂತ ಸಿಟ್ಟು ಮಾಡ್ಕೊಳ್ತಾನೆ, ಸಿಟ್ಟು ಸೇಡು ದ್ವೇಷ ಯಾರ ಹತ್ರ ಇರ್ತದೆ ಅವರ ಬ್ರೇನಿನಿಂದ ಕೆಟಕೋಲಮಿನ್ಸ್ ಮತ್ತು ಕಾರ್ಟಿಸೋಲ್ಸ್ ಅಂತ ಹಾರ್ಮೋನ್ ರಿಲೀಸ್ ಆಗ್ತದಂತೆ. ಸೊ ಈ ಹಾರ್ಮೋನ್ಸ್ ರಿಲೀಸ್ ಆದಾಗ ಇದೇನು ಮಾಡ್ತದೆ, ಇದು
ಬ್ಲಡ್ ವೆಸಲ್ಸ್ ಅಂತ ಏನು ಹೇಳಿದ್ನಲ್ಲ ಬ್ಲಾಕ್ ಆಗ್ತದೆ ಅಂತ, ಅದನ್ನ ಇನ್ನೂ ಜಾಸ್ತಿ ಬ್ಲಾಕ್ ಮಾಡ್ತದೆ ಅಂತ, ಅಂದರೆ ಸಂಕುಚಿತಗೊಳ್ತದೆ ಅಂತೆ ಇದು ಕೋಪಗೊಂಡಾಗ. ಅದೇ ವ್ಯಕ್ತಿ ಶಾಂತವಾದಾಗ, ಅಂದರೆ ಮನಸ್ಸು ಶಾಂತ ಇದ್ದಾಗ, ಆ ಹಾರ್ಮೋನ್ ಅಲ್ಲ ಬೇರೆ ರೀತಿ ಹಾರ್ಮೋನ್, ಅಂದರೆ ಫೀಲ್ ಗುಡ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ ನ್ಯೂರೋ, ಇದಕ್ಕೆ ನ್ಯೂರೋಪೆಪ್ಟೈಡ್ಸ್ ಮತ್ತು ಎಂಡೋರ್ಫಿನ್ಸ್ ಅಂತ ಹೇಳ್ತೀವಿ. ಈ ಹಾರ್ಮೋನ್ ಉತ್ಪತ್ತಿ ಆದಾಗ ನಮಗೆ ಹಾರ್ಟ್ ವೆಸಲ್ಸ್ ಅಥವಾ ನಮಗೆ ಬಿ ಪಿ ಕಡಿಮೆ ಆಗುತ್ತೆ, ಶುಗರ್ ಕಡಿಮೆ ಆಗುತ್ತೆ, ಮತ್ತು ನಮಗೆ ಒಳ್ಳೆಯದಾಗ್ತದೆ, ಹಾರ್ಟ್ ಫಂಕ್ಷನ್ ಕೂಡ ಮೇಂಟೈನ್ ಆಗ್ತದೆ. ಈಗ ನಮಗೆ ಕೆಲವು ಹಾರ್ಟ್ ಅಟ್ಯಾಕ್ ಆದರೆ ಈಗ ಡಾಕ್ಟರ್ ಹತ್ರ ನಮ್ಮ ಹತ್ರ ಕರ್ಕೊಂಡು ಬಂದರೆ ನಾವು ಅದನ್ನು ಪೇನನ್ನು ರಿಲೀಫ್ ಮಾಡಲಿಕ್ಕೆ ಒಂದು ಮಾರ್ಫಿನ್ ಅಂತ ಇಂಜೆಕ್ಷನ್ ಕೊಡ್ತೇವೆ. ಈಗ ನಾನು ಹೇಳಿದೆ ಎಂಡೋರ್ಫಿನ್ ರಿಲೀಸ್ ಆಗ್ತದೆ ನಮ್ಗೆ ಖುಷಿಯಾದಾಗ ಅಂತ, ಇದು ಎಂಡೋರ್ಫಿನ್ನು ಮಾರ್ಫಿನ್ಗಿಂತ 100 times ಸ್ಟ್ರಾಂಗ್ ಅಂತೆ, ಪವರ್ಫುಲ್. ಸೊ ನಾವು ಭಾವನಾತ್ಮಕವಾಗಿ ಯಾರಿಗಾರು ಹೆಲ್ಪ್ ಮಾಡಿದ್ರೆ ಅದರಿಂದ ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೆ ಪ್ರಶ್ನೆ, ಒಂದು ಮಾತನ್ನು ಕೂಡ ಹೇಳಿದ್ರು ಒಳ್ಳೆ ಮಾತನ್ನ. ಹಾಗೆ ಇನ್ನು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳಿದ್ರೆ ಏನು, ಈ ವರ್ಡ್ ಅನ್ನ ತುಂಬಾ ಕೇಳಿರ್ತೀವಿ, ಅದ್ರ ಬಗ್ಗೆ ವೀಕ್ಷಕರಿಗೆ ಹೇಳ್ಬೋದಾ? ಓಕೆ, ಈಗ ಪ್ಯಾಸಿವ್ ಸ್ಮೋಕಿಂಗ್ ಅಂದ್ರೆ ನಾವು ಸೇರ್ತಾ ಇಲ್ಲ, ಬೇರೆದವ್ರು ಯಾರು ಸೇರ್ತಾ ಇದ್ದಾರೆ. ಈಗ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತೀವಿ, ಬೇರೆ ಯಾರೋ ಸೇರ್ತಾ ಇರ್ತಾರೆ. ಸೊ ಅವರಿಂದ ನಿಮಗೆ ಅದು ಹೊಗೆ ಬರ್ತದೆ. ಸೊ ನಾವು ಪ್ಯಾಸಿವ್ ಆಗಿ ಅದು ಹೊಗೆಯನ್ನು ಒಳಗಡೆ ತಕ್ಕೊಳ್ತೇವೆ. ಈಗ ಯಾರೋ ಒಬ್ಬ ವ್ಯಕ್ತಿ ಸೇರ್ತಾ ಇದ್ರೆ ಅವನು 15% ಒಳಗಡೆ ತಕ್ಕೊಳ್ತಾನಂತೆ, 85% ಹೊರಗಡೆ ಬಿಡ್ತಾನೆ. ಸೊ ಪ್ಯಾಸಿವ್ ಸ್ಮೋಕಿಂಗ್ ಈಸ್ ಮೋರ್ ಡೇಂಜರಸ್ ದನ್ ಇನ್ಫ್ಯಾಕ್ಟ್ ಆಕ್ಟಿವ್ ಸ್ಮೋಕಿಂಗ್ ಅಂತ. ಅದು ನಿಮ್ಮ ಮನೆಯಲ್ಲೇ ತಂದೆ ಸೇರ್ತಾ ಇರ್ಬೋದು, ಅಥವಾ ಸ್ಕೂಲಲ್ಲಿ ಟೀಚರ್ಸ್ ಇರ್ಬೋದು, ಅಥವಾ ನೀವೆಲ್ಲೇ ಪಬ್ಲಿಕ್ ಪ್ಲೇಸಲ್ಲಿ ಸೊ ಯಾರಾದರೂ ಸೇರ್ತಾ ಇರ್ಬೋದು. ಸೊ ಇವಾಗ ತುಂಬ ಕಾಮನ್ ಆಗ್ತಾ ಇದೆ, ಎಲ್ಲರೂ ಈ ಮಾನಸಿಕ ಒತ್ತಡದಿಂದ ಹೊರಬರಲು ಸ್ಮೋಕಿಂಗ್ ಅಡಿಕ್ಟ್ ಆಗಿರ್ತಾರೆ. ಹೌದು, ಸೊ ದಟ್ ಈಸ್ ವೆರಿ ಡೇಂಜರಸ್. ನೀವು ಸೇರ್ತಾ ಇಲ್ಲ, ಬಟ್ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಸೇರ್ತಾ ಇದ್ರೆ ಅದಕ್ಕೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೇವೆ. ಓಕೆ, ಹಾಗೆ ಡಾಕ್ಟರ್, ಇನ್ನು ಆಹಾರ ಪದ್ಧತಿ ನಿಯಂತ್ರಣಕ್ಕೆ ಬಂದಾಗ ಏನಾದರೂ ಆಯಿಲಿ ಫುಡ್ ಜಾಸ್ತಿಯಾಗಿ ಸೇವಿಸ್ಬೋದಾ ಅಥವಾ ಸೇವಿಸಬಾರ್ದು ಅಂತ, ಹೇಗೆ ಆಹಾರ ನಿಯಂತ್ರಣ ಮಾಡ್ಬೋದು ನಾವು? ಈಗ ಆಹಾರ ತಕ್ಕೊಂಡ್ರೆ ನಾವು ಈಗ ಕಾಮನ್ ಆಗಿ ನೋಡ್ತಾ ಇರ್ತೇವೆ, ಜನ ಹೇಳ್ತಾರೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅವ್ರು ಆಯಿಲ್ ತಕ್ಕೋಬಾರ್ದು, ತುಪ್ಪ ತಕ್ಕೋಬಾರ್ದು ಅಂತ. ಇದೊಂದು ಅಂದ್ರೆ ತಪ್ಪು ಕಲ್ಪನೆ, ಯಾಕಂದ್ರೆ ಈಗ ಎಣ್ಣೆ ಏನಿರುತ್ತೆ ಅಂದ್ರೆ ಫ್ಯಾಟಿ ಆಸಿಡ್ ಏನಿರುತ್ತೆ ಎಣ್ಣೆಯಲ್ಲಿ, ಅದು ನಮ್ಮ ಶರೀರದ ಅತ್ಯಂತ ಸೂಕ್ಷ್ಮ ಕಣ ಅಂತೆ, ಸೆಲ್ ಅಂತ ಏನು ಹೇಳ್ತೀವಿ, ಜೀವಕೋಶ ಅಂತ ಏನು ಹೇಳ್ತೇವೆ, ಅದ್ರ ಮೆಂಬ್ರೇನ್ ಕೂಡ ಫ್ಯಾಟಿ ಆಸಿಡ್ ಇಂದ ಮಾಡಿರುತ್ತೆ. ಸೊ ಆಯಿಲ್ ಅಂಡ್ ಮತ್ತು ತುಪ್ಪ ನಮ್ಮ ಶರೀರಕ್ಕೆ ಅತ್ಯವಶ್ಯಕ, ಅದನ್ನು ತಕ್ಕೊಳ್ಳದೆ ಇರಲಿಕ್ಕೆ ಆಗಲ್ಲ. ಈವನ್ ಮುಂಚೆ ಎಲ್ಲ ಹೇಳ್ತಾ ಇದ್ರು ತುಪ್ಪ ತಿಂದ ತಲೆ ಅಂತ ಹೇಳ್ತಾ ಇದ್ರು, ಅಂದರೆ ತುಂಬ ಯಾರಾದರೂ ಜಾನರಿದ್ರೆ ಅವ್ರು ತುಪ್ಪ ತಿಂದ ತಲೆ ಅಂತ ಹೇಳ್ತಾ ಇದ್ರು. ಅದು ಯಾಕೆ ಹೇಳ್ತಾ ಇದ್ರೆ ಅಂದರೆ ಈವನ್ ಸೈಂಟಿಫಿಕಲಿ ಅದನ್ನು ರಿಲೇಟ್ ಮಾಡ್ಬೋದು ನಾವು. ಈಗ ನಮ್ಮ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಏನಿದೆ ನರಮಂಡಲ, ಅದ್ರ ಮೇಲೆ ಒಂದು ಲೇಯರ್ ಇರ್ತದೆ, ಅದಕ್ಕೆ ಮೈಲಿನ್ ಶೀತ್ ಅಂತ ಹೇಳ್ತೇವೆ. ಈಗ ಎಲೆಕ್ಟ್ರಿಕ್ ವೈರ್ ಮೇಲೆ ಒಂದು ಕೋಟಿಂಗ್ ಇರುತ್ತಲ್ಲ, ಅದೇ ರೀತಿ ನಮ್ಮ ಸ್ಪೈನಲ್ ಕಾರ್ಡ್ ಮೇಲೆ ಒಂದು ಕೋಟಿಂಗ್ ಇರ್ತದೆ. ಆ ಮೈಲಿನ್ ಶೀತ್ ಚೆನ್ನಾಗಿ ಇರಬೇಕಂದ್ರೆ ಅದಕ್ಕೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳ್ತೀವಿ, ADEK ಅಂತ, ಅದು ವಿಟಮಿನ್ಸ್, ಅದು ಬೇಕೇ ಬೇಕು. ಆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಸಿಗೋದು ನಿಮಗೆ ಈ ಎಣ್ಣೆ ಮತ್ತು ತುಪ್ಪದಿಂದ. ಸೊ ಅದು ನಮ್ಮ ಶರೀರಕ್ಕೆ ಅತ್ಯವಶ್ಯಕ. ಆದರೆ ಒಂದು ವಿಷಯ ಏನಂದರೆ, ನಾವೀಗ ಒಳ್ಳೆ ಜಿಡ್ಡು ಮತ್ತು ಕೆಟ್ಟ ಜಿಡ್ಡು ಅಂತ ಹೇಳ್ತೇವೆ, ಅಂದರೆ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ. ಈಗ LDL ಕೊಲೆಸ್ಟ್ರಾಲ್ ಈಸ್ ಅ ಬ್ಯಾಡ್ ಕೊಲೆಸ್ಟ್ರಾಲ್. ಈಗ LDL ಕೊಲೆಸ್ಟ್ರಾಲ್ ಇರುವಂಥ ಪದಾರ್ಥಗಳ್ಯಾವು ನೆಕ್ಸ್ಟ್, ಅಂದರೆ ನಾವು ಏನು ಅವಾಯ್ಡ್ ಮಾಡಬೇಕು ಅಂತಂದರೆ, ಈಗ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತೇವೆ. ಈಗ ಅದು ಈಗ ನಾನ್ ವೆಜ್ ಜಾಸ್ತಿ ತಿಂತಾರಿರ್ತಾರಲ್ಲ, ಮಟನ್ನು ಎಗ್ ಬೀಫ್ ಅಲ್ಲೆಲ್ಲ ಇರೋದು ಜಾಸ್ತಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರ್ತದೆ, ಅದು ಡೇಂಜರಸ್. ಮತ್ತು ಬೇಕ್ರಿ ಐಟಮ್ಸ್ ಅಂದರೆ ಅದರಲ್ಲಿ ಇರೋ ಫ್ಯಾಟನ್ನು ನಾವು ಟ್ರಾನ್ಸ್ ಫ್ಯಾಟ್ಸ್ ಅಂತ ಹೇಳ್ತೇವೆ. ಇದು ಟ್ರಾನ್ಸ್ ಫ್ಯಾಟ್ಸ್ ಹೇಗಾಗಿರುತ್ತೆ ಅಂದರೆ, ವೆಜಿಟೇಬಲ್ ಆಯಿಲನ್ನು ಆಕ್ಸಿಡೈಸ್ ಮಾಡಿ, ಅದೊಂದು ಪ್ರೋಸೆಸ್, ಆಕ್ಸಿಡೈಸ್ ಮಾಡಿ ಡಾಲ್ರಾ ಅಥವಾ ವನಸ್ಪತಿ ಅಂತ ಮಾಡ್ತಾರಲ್ಲ, ಸೊ ಅದನ್ನು ಬೇಕ್ರಿ ಐಟಮ್ಸಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ, ಅದಕ್ಕೆ ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೀವಿ. ಸೊ ಇದು ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್ ಒಳ್ಳೆಯದಲ್ಲ, ಇದು ಕೆಟ್ಟ ಜಿಡ್ಡು. ಈಗ ಒಳ್ಳೆಯ ಜಿಡ್ಡು ಅಂದರೆ ಒಳ್ಳೆಯ ಗುಡ್ ಕೊಲೆಸ್ಟ್ರಾಲ್ ಅಂತಂದರೆ ಏನು, ವೆಜಿಟೇಬಲ್ ಆಯಿಲ್ಸ್ ಅಂದರೆ ಗುಡ್ ಕೊಲೆಸ್ಟ್ರಾಲ್. ಈಗ ವೆಜಿಟೇಬಲ್ ಆಯಿಲ್ಸ್ ಅಂದರೆ 0 ಕೊಲೆಸ್ಟ್ರಾಲ್, ಎಂಥ ಕೊಲೆಸ್ಟ್ರಾಲ್ ಇರಲ್ಲ ಅದರಲ್ಲಿ. ಯಾವ್ಯಾವ ಅಂತಂದರೆ, ಈಗ ಶೇಂಗಾ ಎಣ್ಣೆ ಇರ್ಬೋದು,
ಕುಸುಬಿ ಎಣ್ಣೆ ಅಂತ ಮುಂಚೆ ಎಲ್ಲ ಯೂಸ್ ಮಾಡ್ತಾ ಇದ್ರು, ಕಡಲೆ ಎಣ್ಣೆ. ಸೊ ಎಲ್ಲ ವೆಜಿಟೇಬಲ್ ಆಯಿಲ್ಸ್, ಇದು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತೆ ರಿಫೈನ್ಡ್ ಆಯಿಲ್, ರಿಫೈನ್ಡ್ ಆಯಿಲ್ ವೆಜಿಟೇಬಲ್ ಆಯಿಲ್ ಆದ್ರೂ ಕೂಡ ಅದನ್ನ ರಿಫೈನ್ ಮಾಡಲಿಕ್ಕೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಸೊ ಅದು ಅಷ್ಟು ಒಳ್ಳೆಯದಲ್ಲ. ಪ್ಯೂರ್ ವೆಜಿಟೇಬಲ್ ಆಯಿಲ್ ಇಸ್ ಗುಡ್. ತುಪ್ಪನು ಆರೋಗ್ಯಕ್ಕೆ ಒಳ್ಳೆಯದು. ಓಕೆ, ಹಾಗೆ ಡಾಕ್ಟರ್, ಇನ್ನು ನಮ್ಮ ಪಕ್ಕದಲ್ಲಿ ಯಾರೋ ನಿಂತ್ಕೊಂಡಿರ್ತಾರೆ, ಅವರಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಆವಾಗ ಅವರಿಗೆ ಯಾವ ರೀತಿಯಲ್ಲಿ ನಾವು ಪ್ರಥಮ ಚಿಕಿತ್ಸೆಯನ್ನು ನೀಡಬಹುದು? ನೋಡಿ, ಇದು ಅತ್ಯಂತ ಇಂಪಾರ್ಟೆಂಟ್ ಕ್ವೆಶ್ಚನ್. ಅಂದ್ರೆ ಹೌದು, ಎಲ್ಲರೂ ಅಂದ್ರೆ ಪೇಷಂಟ್ ಆಲ್ರೆಡಿ ಭಯ ಬಿದ್ದಿರ್ತಾರೆ, ಏನೋ ಆಗಿದೆ ಅಂತ. ಇನ್ನು ನಾವು ಪಕ್ಕದಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಹೌದು, ಯಾರಾದರೂ ಎದೆನೋವು, ತುಂಬಾ ಸಿವಿಯರ್ ಎದೆನೋವು ಅಂತ ಹೇಳಿದಾಗ ಅವ್ರಿಗೆ ಫಸ್ಟ್ ಅಂದ್ರೆ ನಾವು ಸಮಾಧಾನ ಹೇಳಬೇಕು, ಇಲ್ಲ ಆಸ್ಪತ್ರೆಗೆ ತಕ್ಷಣ ಕರ್ಕೊಂಡು ಹೋಗ್ತೀವಿ, ನಿಮಗೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ, ಹುಷಾರಾಗ್ತೀರಾ ಅಂತ ಸ್ವಲ್ಪ ಸಮಾಧಾನ ಹೇಳಬೇಕು. ಮತ್ತೆ ಮನೆ ಅವರಿಗೆ ಮುಂಚೆಯಿಂದ ಹಾರ್ಟ್ ಪ್ರಾಬ್ಲಮ್ ಇದ್ದು ಅವರು ಈಗ ಆಸ್ಪಿರಿನ್ ಅಂತ ಒಂದು ಟ್ಯಾಬ್ಲೆಟ್ ಇದೆ, ಆಸ್ಪಿರಿನ್ ಯೂಸ್ವಲಿ ಇದು 150-325 ಮಿಲಿಗ್ರಾಮ್ ಟ್ಯಾಬ್ಲೆಟ್ ಅವ್ರ ಹತ್ರ ಇದ್ರೆ ಅದನ್ನು ಅವರಿಗೆ ತಕ್ಷಣ ಕೊಡಬೇಕು. ಮತ್ತೆ ಇನ್ನೊಂದು ನೈಟ್ರೇಟ್ಸ್ ಅಂತ ಮಾತ್ರ ಇದೆ, ಅದು ಇದ್ರೆ ಕೂಡ ಅದನ್ನು ನಾಲಿಗೆ ಕೆಳಗಡೆ ಇಡಬೇಕು ಆ ಟ್ಯಾಬ್ಲೆಟ್ ಇದ್ರೆ. ಇರಲಿಲ್ಲ ಅಂತಂದ್ರೆ ನಾವು ಆದಷ್ಟು ಬೇಗ ಅವರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕಾಗ್ತದೆ. ಮತ್ತೆ ಪಕ್ಕದಲ್ಲೇ ಸಣ್ಣ ಪುಟ್ಟ ಆಸ್ಪತ್ರೆಗೆ ಅಲ್ಲ, ಎಲ್ಲಿ ಅದನ್ನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಫೆಸಿಲಿಟಿ ಇದೆ ಅದೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ನೀವು ಮುಂಚೆನೆ ವಿಚಾರ ಮಾಡಿ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಎಲ್ಲ ತರದ ಚಿಕಿತ್ಸೆ ಆಗ್ತದೆ ಅಂತ. ಯಾಕಂದ್ರೆ ಈಗ ನಾವು ಯಾವುದೋ ಒಂದು ಸಣ್ಣ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ, ಅಲ್ಲಿ ಚಿಕಿತ್ಸೆ ಇರಲಿಲ್ಲ, ಅವರು ರೆಫರ್ ಮಾಡಿದ್ರೆ ನಿಮ್ಮ ಟೈಮ್ ಜಾಸ್ತಿ ಹೋಗ್ತದೆ. ಇದರಲ್ಲಿ ಹಾರ್ಟ್ ಅಟ್ಯಾಕ್ ಆದ್ರೆ ಟೈಮ್, ನಾವು ಟೈಮ್ ಇಸ್ ಅ ಮಸಲ್ ಅಂತ ಹೇಳ್ತೀವಿ, ಅಂದ್ರೆ ಈ ಟೈಮ್ ಏನಿದೆ ಬಹಳ ಇಂಪಾರ್ಟೆಂಟ್. ನಾವು ಡಿಲೇ ಮಾಡಿದಷ್ಟು ಈವನ್ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಅದರ ಎಫೆಕ್ಟಿವ್ನೆಸ್ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಈಗ ಅಮೇರಿಕಾದಲ್ಲೆಲ್ಲ ಡೋರ್ ಟು ನೀಡಲ್ ಟೈಮ್ ಅಂತ ಮಾಡಿದ್ದಾರೆ. ಅಂದ್ರೆ ಈಗ ಆಸ್ಪತ್ರೆಯಿಂದ ಯಾರೋ ಆಂಬ್ಯುಲೆನ್ಸ್ ಮನೆಗೆ ಬಂತು, ನಿಮ್ಮ ಡೋರಿಗೆ ಬಂತು, ನೀಡಲ್ ಅಂತಂದ್ರೆ ಡಾಕ್ಟರ್ ಅದು ಆಂಜಿಯೋಪ್ಲಾಸ್ಟಿ ಮಾಡ್ಬೇಕಾದ್ರೆ ನಾವು ನೀಡಲ್ ಏನ್ ಹಾಕ್ತಿವಲ್ಲ ಕ್ಯಾತ್ ಲ್ಯಾಬ್ ಅಲ್ಲಿ, ಅಲ್ಲಿದ ಒಟ್ಟು ಟೈಮ್ 90 ನಿಮಿಷದೊಳಗೆ ಆಗ್ಬೇಕಂತ ಅಲ್ಲಿ ಒಂದು ರೂಲ್ಸ್ ಇದೆ. ಸೊ ಡೋರ್ ಟು ನೀಡಲ್ ಟೈಮ್, ಅದು ಎದಕ್ಕೆ ಅಷ್ಟು ರೂಲ್ಸ್ ಇದೆ ಅಂದರೆ ನಾವು ಆಲ್ಮೋಸ್ಟ್ 1 to 1.5 hours ಬಿಫೋರ್ ನಮ್ಮ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಪೇಷಂಟು ಆಲ್ಮೋಸ್ಟ್ ಅವ್ರು 100% ಗುಣ ಆಗ್ತಾರೆ. ಅಂದರೆ ಎಂಥದ್ದು ಪ್ರಾಬ್ಲಮ್ ಇರಲ್ಲ ಬೇಗ ಮಾಡಿದರೆ. ಅದೇ ಒಂದು 3-4 ಗಂಟೆ ಆದರೆ ಅದು ಓಕೆ, ಆ ಹಂತದೇನು ತೊಂದರೆ ಆಗಲ್ಲ. ಬಟ್ ಮೋರ್ ದೆನ್ 12 hours ಆಯ್ತಂದ್ರೆ ನಾವು ಟ್ರೀಟ್ಮೆಂಟ್ ಕೊಟ್ಟರೂ ಪ್ರಯೋಜನ ಆಗಲ್ಲ. ಮತ್ತೆ ಇನ್ನೊಂದು ಹೇಳ್ತಾರೆ, ಲೈಕ್ ಈಗ ಮೋರ್ ದೆನ್ 50% ಆಫ್ ದ ಪೇಷಂಟ್ಸ್ ವಿಲ್ ಡೈ ವಿದಿನ್ 1 hour. ನೀವು 1 ಗಂಟೆ ಒಳಗಡೆ ಕರ್ಕೊಂಡು ಬರಲಿಲ್ಲ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆದ ಪೇಷಂಟು 50% ವಿಲ್ ಡೈ 1 hour ಅಲ್ಲಿ. ರಿಮೇನ್ 50% ಅಮಾಂಗ್ ದ ರಿಮೇನಿಂಗ್ ವಿಲ್ ಡೈ ಅಂದ್ರೆ 25%. 50% ಸತ್ತಿರ್ತಾರೆ, ಆ 50% ಅಲ್ಲಿ 50% ಅಂದ್ರೆ 25% ವಿದಿನ್ 4-6 hours ಸಾಯ್ತಾರಂತೆ. ಸೊ ಅದಕ್ಕೋಸ್ಕರ ನೀವು ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಅಥವಾ ಎದೇನೋ ಬೆವರುದು ಆ ಥರ ನಿಮಗೆ ಅನಿಸಿದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ಅದು ಎದೇನೋ ಒಂದು ಮುನ್ಸೂಚನೆ ನಿಮಗೆ ಅವ್ರಿಗೆ ಟ್ರೀಟ್ಮೆಂಟ್ ಬೇಕು ಅಂತ. ಸೊ ತಕ್ಷಣ ನೀವು ಎಲ್ಲ ಸೌಕರ್ಯಗಳಿರುವಂತ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಹಾಗೆ ಡಾಕ್ಟರ್, ಇನ್ನು ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಅವರಿಗೆ ಕೊರೋನಾ ಬೇಗ ಬರ್ತದೆ ಅಂತ ಹೇಳ್ತಾರೆ, ಅಂತವರಿಗೆ ಕೊರೋನಾ ಸೋಂಕು ಬಂದ್ರೆ ಏನಾದರೂ ಸಮಸ್ಯೆ ಆಗ್ತದ? ಇಂತ ಈ ಮಾತು ನಿಜವ ನೋಡಿ, ಇವಾಗ ಎಲ್ಲ ಕಡೆ ಎಲ್ಲಿ ನೋಡಿದ್ರೂ ಕೊರೋನಾ ಕೊರೋನಾ ಅಂತ ಹೋಗ್ತಾ ಇದೆ. ಇವನ್ ಇನ್ಫ್ಯಾಕ್ಟ್ ಮುಂಚೆನೂ ಡೆತ್ ಆಗ್ತಾ ಇತ್ತು. ಸೊ ಕೊರೋನಾ ಇರಲಿಲ್ಲ, ಅದು ನಾವು ಕ್ಯಾಶುವಲ್ ಆಗಿ ತಕ್ಕೊಳ್ತಾ ಇದ್ವಿ. ಇವಾಗ ಡೆತ್ ಆದರೆ ಎಲ್ಲದಕ್ಕೂ ಕೊರೋನಾನೇ ರಿಲೇಟ್ ಮಾಡ್ತೀವಿ ನಾವು. ಹೌದು, ಆದರೆ ಹಾರ್ಟ್ ಪ್ರಾಬ್ಲಮ್ಗೆ ಮತ್ತು ಕೊರೋನಾಗೆ ಡೈರೆಕ್ಟ್ ಅಂತ ಕನೆಕ್ಷನ್ ಇಲ್ಲ. ಆ ಥರ ಕನೆಕ್ಷನ್ ಇಲ್ಲ. ಈಗ ನಾರ್ಮಲ್ ವ್ಯಕ್ತಿಗೆ ಎಷ್ಟೇ ರಿಸ್ಕ್ ಇದೆ ಕೊರೋನಾ ಬರಲಿಕ್ಕೆ, ಅಷ್ಟೇ ರಿಸ್ಕ್ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವ್ರಿಗಿದೆ. ರಿಸ್ಕ್ ಸೇಮ್ ಇದೆ. ಅಂದರೆ ಹಾರ್ಟ್ ತೊಂದರೆ ಇದ್ದವ್ರಿಗೆ ಕೊರೋನಾ ಬೇಗ ಬರ್ತದೆ ಅಂತಲ್ಲ, ಆಯ್ತಾ? ಆದರೆ ಸಪೋಸ್ ಅವರಿಗೆ ಕೊರೋನಾ ಬಂದರೆ ರಿಸ್ಕ್ ಸೇಮು, ಆದರೆ ಬಂದರೆ ಕಾಂಪ್ಲಿಕೇಶನ್ ರೇಟ್ ಜಾಸ್ತಿ ಇದೆ. ಬೇರೆದವರಿಗೆ ಮಾಡಿದರೆ ಒಂದು 3-5% ಕಾಂಪ್ಲಿಕೇಶನ್ ಅವರಲ್ಲಿ ಇದು ಆಗ್ತದೆ.
ಆದರೆ ಸಪೋಸ್ ಈಗ ಕೊರೋನಾ ಯಾರಿಗೆ ಬೇಗ ಬರ್ತದೆ ಅಂದರೆ ಹಾರ್ಟ್ ಇದ್ದವ್ರಿಗೆ ಬೇಗ ಬರಲ್ಲ ಅಂದರೆ ನಾರ್ಮಲ್ ರಿಸ್ಕ್ ಇರ್ತದೆ ಬಟ್ ಅದೇ ರೀತಿ ಈಗ ವಯಸ್ಸಾದವ್ರಿಗೆ 60 ಮೇಲೆ ವಯಸ್ಸಾದವ್ರಿಗೆ ಶುಗರ್ ಕಾಯಿಲೆ ಇದ್ದರೆ ಕ್ಯಾನ್ಸರ್ ಪ್ರಾಬ್ಲಮ್ ಇದ್ದರೆ ಅಥವಾ ಯಾವುದೋ ಕಾರಣಕ್ಕೆ ಅವರು ಇಮ್ಯುನೋ ಸಪ್ರೆಸೆಂಟ್ಸ್ ಅಂದರೆ ಡ್ರಗ್ ಅಂತ ಹೇಳ್ತೇವೆ ಅಂದರೆ ನಮ್ಮ ಇಮ್ಯುನಿಟಿ ಲೆವೆಲನ್ನು ಕಡಿಮೆ ಮಾಡುವಂಥ ಡ್ರಗ್ಸ್ ಮೇಲೆ ಇದ್ದರೆ ಅವರಿಗೆ ಬೇಗ ಬರ್ತದೆ ಆಯಿತಾ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಸೇಮ್ ರಿಸ್ಕ್ ಇರ್ತದೆ ಜನರಲ್ ಪಾಪ್ಯುಲೇಷನ್ಗೆ ಎಷ್ಟಿದೆ ಅದೇ ರಿಸ್ಕ್ ಇರ್ತದೆ ಬಟ್ ಬಂದರೆ ಕಾಂಪ್ಲಿಕೇಶನ್ ಜಾಸ್ತಿ ಇರ್ತದೆ ಸೊ ಈ ಟೈಮಲ್ಲಿ ನಾನು ಒಂದು ಇನ್ನೊಂದು ಹೇಳಬೇಕು ಜನರಿಗೆ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಮತ್ತು ಅಂದರೆ ಈಗ ಅವರಿಗೆ ತುಂಬ ವರ್ಷಗಳಿಂದ ಇರುತ್ತೆ ಅವರು ಕೊರೋನಾ ಆಸ್ಪತ್ರೆಗೆ ಹೋದರೆ ಕೊರೋನಾ ಬೇಗ ಬರ್ತದೆ ಅಂತ ಭಯಪಟ್ಟು ಚೆಕಪ್ ಮಾಡಿಸೋದು ಇರಲಾರ್ದೆ ಬೇಡ ಅಂದರೆ ಅವರು ರೆಗ್ಯುಲರಾಗಿ ಚೆಕಪ್ ಬರಲೇಬೇಕು ಹಾಸ್ಪಿಟಲ್ ಎಲ್ಲ ಹಾಸ್ಪಿಟಲಲ್ಲಿಗೆ ಪ್ರಿಕಾಷನ್ಸ್ ಇದೆ ಅದು ಸ್ಯಾನಿಟೈಸ್ ಮಾಡ್ತಾರೆ ಹ್ಯಾಂಡ್ ವಾಶ್ ಇದೆ ಮಾಸ್ಕ್ ಯೂಸ್ ಮಾಡ್ತಾರೆ ಸೊ ರೆಗ್ಯುಲರ್ ಚೆಕಪ್ಗೆ ಬರೋರು ಕೊರೋನಾ ಅಂತ ಭಯ ಬಿಟ್ಕೊಂಡು ಚೆಕಪ್ ನಿಲ್ಲಿಸೋದು ಬೇಡ ಆಯ್ತು ಯಾರಿಗೆ ಚೆಕಪ್ ಬೇಕಾಗಿದೆ ಅವ್ರು ರೆಗ್ಯುಲರಾಗಿ ಆಸ್ಪತ್ರೆಗೆ ಬಂದು ಚೆಕಪ್ ಮಾಡಿಸ್ಕೋಬಹುದು ಓಕೆ ಏನು ಡಾಕ್ಟರ್ ಕೊರೋನಾಗೆ ಏನಾದರೂ ಇರುವಂತಹ ಮದ್ದು ತೆಗೆದುಕೊಂಡ್ರೆ ಹಾರ್ಟ್ ಪ್ರಾಬ್ಲಮ್ ಬರ್ತದ ಈ ಇದೊಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಇದು ಮುಂಚೆ ಅಂದರೆ ಕೊರೋನಾ ಸ್ಟಾರ್ಟಿಂಗ್ ಮಾರ್ಚ್ ಏಪ್ರಿಲಲ್ಲಿ ಏನು ಬಂತಲ್ಲ ಅವಾಗ ಒಂದು HCQ ಟ್ಯಾಬ್ಲೆಟ್ ಅಂತ ICMR ಅಂತ ಇದೆ ಒಂದು ಬಾಡಿ ಅದು ನಮ್ಮ ಇಂಡಿಯನ್ ಬಾಡಿ ಅದು ಹೇಳಿತ್ತು ಈಗ HCQ ಟ್ಯಾಬ್ಲೆಟನ್ನು ತಗೊಂಡ್ರೆ ನಾವು ಕೊರೋನಾ ಬರದ ಹಾಗೆ ತಡೆಗಟ್ಟಬಹುದು ಅಂತ ಸೊ ಆ ರೀತಿ ಅದು ಹೇಳಿದಾಗ ಏನಾಯಿತು ಎಲ್ಲ ಈವನ್ ಜನರು ಕೂಡ ಹತ್ತಿರದ ಮೆಡಿಕಲ್ ಶಾಪಿಗೆ ಹೋಗಿ HCQ ತಗೊಂಡು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಆಲ್ಮೋಸ್ಟ್ ಒಂದು ವಾರದಲ್ಲಿ ಎಲ್ಲಿ ನೋಡಿದ್ರೆ HCQ ಅವೈಲೇಬಿಲಿಟಿನೇ ಇರಲಿಲ್ಲ ಅಂತೆ ಎಲ್ಲ ಮೆಡಿಕಲ್ ಸ್ಟಾಕ್ ಮುಗಿದು ಹೋಗಿಬಿಟ್ಟಿತ್ತು ಅಂದರೆ ಅಷ್ಟೊಂದು ಸೆಲ್ಫ್ ಮೆಡಿಕೇಷನ್ ಸ್ಟಾರ್ಟ್ ಮಾಡಿದರು ಅದು ನಿಜವಾಗ್ಲೂ ಯಾರಿಗೆ ಬೇಕಾಗಿದೆ ಅವರಿಗೆ ಸಿಗ್ತಿರಲಿಲ್ಲ ಬಟ್ ICMR ಏನು ಮುಂಚೆನೂ ಕೂಡ ಏನು ಹೇಳಿತ್ತಂದರೆ ಈ ಮಾತ್ರೆ ಹೆಲ್ತ್ ಪ್ರೊಫೆಷ್ನಲ್ಸ್ಗೆ ಪ್ರೊಫಿಲಾಕ್ಸಿಸ್ ಆಗಿ ತಗೋಬೇಕು ಅಂತ ಅಂದರೆ ಹೆಲ್ತ್ ಪ್ರೊಫೆಷ್ನಲ್ ಅಂದರೆ ನಮಗೆಲ್ಲರಿಗೆ ಡಾಕ್ಟರ್ಸ್ಗೆ ಮತ್ತು ಆಸ್ಪತ್ರೆಯಲ್ಲಿ ವರ್ಕ್ ಮಾಡೋರಿಗೆ ರಿಸ್ಕ್ ಇರ್ತದೆ ಅದನ್ನು ಬರಲಾರ್ದಂತೆ ತಗೋಬೇಕು ಅಂತ ಅದು ಜನರ ಸಾಮಾನ್ಯರಿಗೆ ಹೇಳಲಿಲ್ಲ ಇದು ಕೂಡ ಅದಕ್ಕೂ ಒಂದು ರೀಸನ್ ಇದೆ ಯಾಕಂದರೆ ಈ HCQ ಮಾತ್ರನ ಮುಂಚೆ ಎಲ್ಲ ಮಲೇರಿಯಾ ಮತ್ತು ಆರ್ಥ್ರೈಟಿಸ್ಗಂತ ಇವಾಗೂ ಕೂಡ ಯೂಸ್ ಮಾಡ್ತೀವಿ ಅದು ಕಾಮನ್ ಡ್ರಗ್ ಈ ಮಾತ್ರೆಯನ್ನು ತಗೊಂಡ್ರೆ ಕೆಲವೊಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ರಿದಮಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋ ಚಾನ್ಸಸ್ ಇರ್ತದೆ ಸೊ ಇದನ್ನು ತಕ್ಕೋಕ್ಕಿಂತ ಮುಂಚೆ ನಾವು ECG ಅಂತ ಮಾಡಬೇಕಾಗ್ತದೆ ECG ಮಾಡಿಸಿ ನೋಡಿಬಿಟ್ಟು ಅದು ಕೊಡಬೇಕು ಸೊ ನಾನು ಹೇಳೋದು ಏನಂದರೆ ಸೆಲ್ಫ್ ಮೆಡಿಕೇಷನ್ ಬೇಡ ಯಾರು ಸೆಲ್ಫ್ ಮೆಡಿಕೇಷನ್ ಮಾಡಬೇಡಿ ನಿಮಗೆ ಆ ಥರ ಏನಾದರೂ ಕೊರೋನಾ ಅಂದರೆ ಈಗ ಬ್ರೆತ್ಲೆಸ್ನೆಸ್ ಇರ್ಬೋದು ಫೀವರ್ ಕೆಮ್ಮು ಆ ಥರ ಏನಾದರೂ ತೊಂದರೆ ಇದ್ದರೆ ಡಾಕ್ಟ್ರಿಗೆ ತೋರಿಸಿ ಕನ್ಫರ್ಮ್ ಮಾಡ್ಕೊಳ್ಳಿ ಅವರು ಕೊಟ್ಟರೆ ಟ್ರೀಟ್ಮೆಂಟ್ ತಗೊಳ್ಳಿ ನೀವಾಗಿನೇ ತಗೊಳ್ಳೋದು ಅವಶ್ಯಕತೆ ಇಲ್ಲ ಸೆಲ್ಫ್ ಮೆಡಿಕೇಷನ್ ಇಸ್ ಆಲ್ವೇಸ್ ಡೇಂಜರಸ್ ಹೌದು ಏನು ಡಾಕ್ಟರ್ ಶುಗರ್ ಪೇಷೆಂಟ್ಗಳಿಗೆ ಹಾರ್ಟ್ ಅಟ್ಯಾಕ್ ಬಂದರೆ ಅವರಿಗೆ ಬೇಗ ಗೊತ್ತಾಗುವುದಿಲ್ಲ ಅಂತ ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ನಿಜ ಶುಗರ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್ ನಾನು ಮುಂಚೆನೆ ಹೇಳಿದೆ ಶುಗರ್ ಪ್ರೆಷರ್ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ ಆದರೆ ಶುಗರ್ ರಿಸ್ಕ್ ಫ್ಯಾಕ್ಟರಿಂದ ಅವ್ರಿಗೆ ಹಾರ್ಟದ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳಿದೆ ಇವರಿಗೆ ಹಾರ್ಟ್ ಪ್ರಾಬ್ಲಮ್ ಆದರೆ ಗೊತ್ತಾಗ್ಲಾರ್ದಂತ ಇರೋ ಚಾನ್ಸಸ್ ಉಂಟು ಇದಕ್ಕೆ ನಾವು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ ಅಂದರೆ ನೋವಿರುತ್ತೆ ಬಟ್ ಅವರಿಗೆ ಅದನ್ನು ಪರ್ಸೀವ್ ಮಾಡೋದಂತ ಇದು ಶಕ್ತಿ ಇರೋದಿಲ್ಲ ಇದು ಯಾಕಾಗುತ್ತಂತಂದರೆ ಈಗ ನಾವು ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೇವೆ ತುಂಬ ವರ್ಷದಿಂದ ಅವರಿಗೆ ಡಯಾಬಿಟೀಸ್ ಇದೆ ಇವನ್ ನರ್ವ್ ಕೂಡ ಎಫೆಕ್ಟ್ ಆಗುತ್ತೆ ಡಯಾಬಿಟೀಸಲ್ಲಿ ಸೊ ನರ್ವ್ ಅದು ಡಯಾಬಿಟಿಕ್ ನ್ಯೂರೋಪತಿ ಆದರೆ ಅವರಿಗೆ ಪೇನನ್ನು ಪರ್ಸೀವ್ ಮಾಡುವಂಥ ಕೆಪಾಸಿಟಿ ಕಡಿಮೆ ಇರ್ತದೆ ಸೊ ಹಾಗಾಗಿ ಅವರಲ್ಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳು ಉಂಟು ಹೌದು ಮೇನ್ ಅಂದರೆ ಅವರು ಶುಗರ್ ಕಂಟ್ರೋಲ್ ಮಾಡಬೇಕು ಆಟೋಮೆಟಿಕ್ ಆಗಿ ಹಾರ್ಟಿನ ಪ್ರಾಬ್ಲಮ್ ಬರೋದು ಕೂಡ ಕಡಿಮೆ ಆಗ್ತದೆ ಹಾಗೆ ಡಾಕ್ಟರ್ ಇನ್ನು ನಾನು ಫಸ್ಟ್ ಆಗಿ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಿದ್ದೆ ಅಂದರೆ ಈ ಬಾರಿಯ ವಿಶ್ವ ಹೃದಯ ದಿನಾಚರಣೆ ಏನು ಥೀಮ್ ಇಟ್ಕೊಂಡಿದ್ದೀರಾ ಅಂತ ನೀವು ಹೇಳಿದ್ದೀರಾ ಅಂದರೆ ಕೊನೆಯಲ್ಲಿ ಹೇಳ್ತೀನಿ ಅಂತ ಓಕೆ ಅದರನ್ನು ಹೇಳ್ಬೋದು ನಾನು ಹೇಳಿದೆ ಈ ವರ್ಷದ ಥೀಮ್ ಏನಂದರೆ ಯೂಸ್ ಹಾರ್ಟ್ ಟು ಬೀಟ್ ದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂದರೆ ಹಾರ್ಟನ್ನು ಉಪಯೋಗಿಸಿ ಆ ಡಿಸೀಸನ್ನ ಪ್ರಿವೆಂಟ್ ಮಾಡ್ರಿ ಅಂತ
ಮತ್ತೆ ಯೂಸ್ ಹಾರ್ಟ್ ಫಾರ್ ದ ಸೊಸೈಟಿ ಫಾರ್ ಯುವರ್ ಲವ್ಡ್ ಒನ್ಸ್ ಆ್ಯಂಡ್ ಫಾರ್ ಯು. ಈಗ ಫಾರ್ ಯು ಅಂತಂದರೆ ಈಗ ನಮಗೆ ಬರುವಂಥ ಕಾಯಿಲೆನ ನಾವೇ ತಡೆಗಟ್ಟೋದು, ಅಂದರೆ ಡೈಲಿ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದು ಹೇಳ್ತಾರೆ ಅವರು. ಒಂದು ವಾರದಲ್ಲಿ ಮಿನಿಮಮ್ ನಾವು 3 to 4 days ಎಕ್ಸಸೈಸ್ ಮಾಡಬೇಕು, ಅದು 30 to 45 minutes. ನೀವು ವಾಕಿಂಗೇ ಮಾಡ್ಬೋದು, ಜಾಗಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್, ಇದೆಲ್ಲ ಒಳ್ಳೆ ಎಕ್ಸಸೈಸ್ ಹಾರ್ಟಿಗೆ. ಮತ್ತು ಒಳ್ಳೆಯ ಫುಡ್ಡನ್ನು ತಗೋಬೇಕು. ಸ್ಮೋಕಿಂಗ್ ಮಾಡಬಾರ್ದು, ಸೇ ನೋ ಟು ಸ್ಮೋಕಿಂಗ್. ಸೊ ಇದೆಲ್ಲ ನಾವು ಮಾಡುವಂಥದ್ದು ಬೈ ಅಸ್, ಅಂದರೆ ಬೈ ಯು. ಇನ್ನು ನಮ್ಮ ಫ್ಯಾಮಿಲಿ, ಫಾರ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಫಾರ್ ಫ್ಯಾಮಿಲಿ ಅಂದರೆ ನಾವು ಒಳ್ಳೆಯ ರೀತಿಯ ಆರೋಗ್ಯಕರವಾದ ಆಹಾರವನ್ನೇ ಸೇವಿಸಬೇಕು. ಫಾರ್ ಸೊಸೈಟಿ ಅಂತಂದರೆ ಮೇನ್ ಸ್ಮೋಕಿಂಗ್ ಮಾಡಬಾರ್ದು. ನಮ್ಮ ಎಲ್ಲರೂ ನಮ್ಮ ಸುತ್ತ ಅಕ್ಕಪಕ್ಕದಲ್ಲಿರೋರು ಎಲ್ಲರೂ ಒಳ್ಳೆಯ ರೀತಿಯಿಂದ ಬದುಕಬೇಕಾದ್ರೆ ನಾವು ಸ್ಮೋಕಿಂಗ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಯೂಸ್ ಹಾರ್ಟ್ ಫಾರ್ ಯುವರ್ ಲವ್ಡ್ ಒನ್ಸ್, ಫಾರ್ ದಿಸ್ ಸೊಸೈಟಿ ಆ್ಯಂಡ್ ಫಾರ್ ಯು ಅಂತ ಈ ವರ್ಷದ ಥೀಮ್ ಇಟ್ಕೊಂಡಿದ್ದಾರೆ. ಹಾಗೆ ಡಾಕ್ಟರ್, ಇನ್ನೂ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳಬೇಕು ನಾನು. ಸಪೋಸ್ ನಮ್ಮ ಎದುರಿಗೆ ಇದ್ದವರು ಯಾರಾದರೂ ಸಡನ್ ಆಗಿ ಕುಸಿದು ಬೀಳ್ತಾರೆ, ಆವಾಗ ನಾವು ಏನು ಮಾಡಬೇಕಾಗ್ತದೆ? ನೀವು ಇದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಿದ್ರಿ, ಪ್ರಥಮ ಚಿಕಿತ್ಸೆ ಏನು, ಫಸ್ಟ್ ಏಡ್ ಏನು ಮಾಡಬೇಕು ಅಂತ. ಇವಾಗಿಂದು ಯಾರಾದರೂ ಸಡನ್ ಆಗಿ ಕುಸಿದು ಬಿದ್ರೆ ಅಂತ, ಇದೆರಡು ಡಿಫ್ರೆಂಟ್ ಆಯ್ತಾ? ಪ್ರಥಮ ಚಿಕಿತ್ಸೆ ಬೇರೆ, ಅಲ್ಲಲ್ಲ ಆ ರೀತಿಯಾಗಿ ಅಂದ್ರೆ ಎದೆ ನೋವಿಂದ ಅವಾಗ ಕೇಳಿರೋದು ನೀವು ಹಾರ್ಟ್ ಅಟ್ಯಾಕ್ ಅಂದ್ರೆ ಎದೆ ನೋವಿಂದ ಯಾರಾದ್ರೂ ಎದೆ ನೋವು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಅವ್ರು ನಿಮಗೆ ಹೇಳ್ತಾ ಇದ್ದಾರೆ, ನನಗೆ ಎದೆ ನೋವು ಆಗ್ತಾ ಇದೆ, ಬೆವರು ಬರ್ತಾ ಇದೆ ಅಂತ. ಬಟ್ ಇಲ್ಲಿ ಇವಾಗ ಸಡನ್ ಆಗಿ ಕುಸಿದು ಬಿದ್ರೆ ಅವ್ರು ಕಾನ್ಸಿಯಸ್ ಇಲ್ಲ, ಯಾರೋ ನಿಮ್ಮ ಮುಂದೆ ಅನ್ಕಾನ್ಸಿಯಸ್ ಆಗಿಬಿಡ್ತಾರೆ. ಸೊ ಆ ಟೈಮಲ್ಲಿ ನೀವು ಏನ್ ಮಾಡ್ಬೇಕು, ಅವ್ರು ಫಸ್ಟ್ ಎಚ್ಚರ ಇದ್ದಾರೆ ಇಲ್ಲ ಅಂದ್ರೆ ಸ್ವಲ್ಪ ಆದ್ರೆ ಅವ್ರಿಗೆ ಅಂದ್ರೆ ಪ್ರಜ್ಞೆ ಇದೆ ಇಲ್ಲ ಅಂತ ನೋಡ್ಬೇಕು. ಫಸ್ಟ್ ಅವ್ರಿಗೆ ಕೇಳಬೇಕು, ಎಚ್ಚರ ಇದ್ದೀರಾ, ಹಲೋ ಫ್ರೆಂಡ್, ಹೌ ಆರ್ ಯು, ಆರ್ ಯು ಓಕೆ ಅಂತ ಅವರಿಗೆ ಎಬ್ಬಿಸ್ಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲ, ಏನೂ ರೆಸ್ಪಾನ್ಸೇ ಬರ್ತಾ ಇಲ್ಲ ಅಂತಂದ್ರೆ ನೀವು ಪಲ್ಸ್ ಹಿಡಿದು ನೋಡ್ಬೋದು. ಪಲ್ಸ್ ಇದೆ, ಇದು ಈಸಿ, ಜಸ್ಟ್ ಹೀಗೆ ಹಿಡಿದ್ರೆ ಪಲ್ಸ್ ಹಿಡಿದು ನೋಡ್ಬೋದು. ನಿಮಗೆ ಪಲ್ಸ್ ಗೊತ್ತೇ ಆಗ್ತಾ ಇಲ್ಲ, ಮತ್ತೆ ನಿಮಗೆ ಕೈ ತುಂಬಾ ತಂಪು ಅನಿಸ್ತಾ ಇದೆ, ಕೈ ಎಲ್ಲ ಕೋಲ್ಡ್ ಆಗಿದೆ, ಪಲ್ಸ್ ಸಿಗ್ತಾ ಇಲ್ಲ ಅಂತಂದ್ರೆ ಅವ್ರು ಬ್ರೀತ್ ಮಾಡ್ತಾ ಇದಾರಿಲ್ಲ ನೋಡ್ಬೇಕು. ಉಸಿರಾಟ ಏನಾದ್ರು ತೊಂದರೆ ಇದೆಯಾ ಅಂತ. ಸೊ ಉಸಿರಾಟನೂ ನಿಮಗೆ ಡೌಟ್ ಇದೆ. ಸೊ ಇಂಥ ವ್ಯಕ್ತಿ ಅಂತಂದರೆ ಇದು ಎಮರ್ಜೆನ್ಸಿ, ಅಕ್ಯೂಟ್ ಎಮರ್ಜೆನ್ಸಿ. ಯಾಕಂದರೆ ಇಂಥ ವ್ಯಕ್ತಿಗಳನ್ನು ನೀವು 3 ನಿಮಿಷದಲ್ಲಿ ಅವರನ್ನು ರಿವೈವ್ ಮಾಡಲಿಲ್ಲ ಅಂತಂದರೆ ಅವರು ಸತ್ತೇ ಹೋಗ್ತಾರೆ. ಸೊ ನೀವು 3 ನಿಮಿಷದಲ್ಲಿ ಅವರಿಗೆ ಹಾರ್ಟ್ ಮಸಾಜ್ ಮಾಡಬೇಕಾಗ್ತದೆ, ನಿಮಗೆ ಆಸ್ಪತ್ರೆಗೆ ಹೋಗುವಷ್ಟು ಕೂಡ ಟೈಮ್ ಇರಲ್ಲ. ಸೊ ಇದಕ್ಕೆ ನಾವು BLS ಅಂತ ಹೇಳ್ತೇವೆ, ಬೇಸಿಕ್ ಲೈಫ್ ಸಪೋರ್ಟ್. ಅಂದರೆ ಅವರಿಗೆ ಮಸಾಜ್ ಮಾಡಬೇಕು ಅಂದರೆ ಮಾತ್ರ ಅವರನ್ನು ಬದುಕಿಸ್ಬೋದು. ಇದಕ್ಕೆ ನಾವು ಮೆಡಿಕಲ್ ಟರ್ಮಲ್ಲಿ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ. ಓಕೆ, ಹಾಗೆ ಡಾಕ್ಟರ್, ಇನ್ನು ನನ್ನ ಕೊನೆಯ ಪ್ರಶ್ನೆ ಈ ವಿಷಯಕ್ಕೆ ಇದಕ್ಕೆ ಇನ್ನು ಹೃದಯದ ಕಾಯಿಲೆಗೆ ಸಂಬಂಧಪಟ್ಟಂತೆ ನಿಮ್ಮ ಹಾಸ್ಪಿಟಲ್ನಲ್ಲಿ ಯಾವ ರೀತಿಯ ಫೆಸಿಲಿಟೀಸ್ಗಳಿವೆ ಪೇಷಂಟ್ಗಳಿಗೆ? ಓಕೆ, ಹೃದಯ ಕಾಯಿಲೆಗೆ ಅಂತಂದರೆ ನಮ್ಮ ಹಾಸ್ಪಿಟಲಲ್ಲಿ ಫಸ್ಟ್ ಥಿಂಗ್ ಇಸ್ 24x7 ಫೆಸಿಲಿಟಿ ಇದೆ. ಯಾರೇ ಯಾವ ಟೈಮಲ್ಲಿ ಕೂಡ ಬರಬಹುದು, ಬಂದು ಚೆಕಪ್ ಎಲ್ಲ ಮಾಡಿಸ್ಕೋಬಹುದು. ಎಲ್ಲ ಬೇಸಿಕ್ ಇನ್ವೆಸ್ಟಿಗೇಷನ್ ಇಂದ ಹಿಡಿದು ECG, ECO, TMT ಅಂತ ಹೇಳ್ತೀವಿ, ಒಂದು ಎಕ್ಸಸೈಸ್ ರಿಲೇಟೆಡ್ ಟ್ರೆಡ್ಮಿಲ್ ಟೆಸ್ಟ್, ಆಂಜಿಯೋಗ್ರಫಿ, ಆಂಜಿಯೋಪ್ಲಾಸ್ಟಿ ಅಂದರೆ ವೆಸಲ್ ಬ್ಲಾಕ್ ಇರೋದನ್ನು ಓಪನ್ ಮಾಡೋದು, ಇದೆಲ್ಲ ಫೆಸಿಲಿಟಿ ಇದೆ. ಇಲ್ಲ ತುಂಬ ಕಡೆ ವೆಸಲ್ ಬ್ಲಾಕ್ ಆಗಿದೆ ಅಂದರೆ ಸಿವಿಯರ್ ಆಗಿದೆ, ಅದನ್ನು ಆಂಜಿಯೋಪ್ಲಾಸ್ಟಿ ಅಂದರೆ ಬಲೂನ್ ಹಾಕಿ ದೊಡ್ಡದು ಅಥವಾ ಸ್ಟಂಟ್ ಹಾಕಿ ಇದನ್ನು ದೊಡ್ಡದು ಮಾಡಲಿಕ್ಕೆ ಬರಲ್ಲ ಅಂತಂದರೆ ಅಂಥವ್ರಿಗೆ ಬೈಪಾಸ್ ಸರ್ಜರಿ ಅಂತ ಮಾಡ್ತೇವೆ. ಈ ಬೈಪಾಸ್ ಸರ್ಜರಿಯಿಂದ ಕೈಯಿಂದ ಅಥವಾ ಕಾಲಿನಿಂದ ರಕ್ತನಾಳನ ತಕ್ಕೊಂಡು ಎಲ್ಲಿ ಬ್ಲಾಕ್ ಆಗಿದೆಯಲ್ಲ ಅದನ್ನು ಬೈಪಾಸ್ ಮಾಡೋದು, ಬೈಪಾಸ್ ಸರ್ಜರಿ. ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಗೆ ಬೇರೆ ಬೇರೆ, ಈಗ ಹೃದಯದಲ್ಲಿ ಸ್ಪೀಡ್ ಹೆಚ್ಚು ಕಡಿಮೆ ಆದರೆ ಅಂತ ಹೇಳಿದೆ, ಅದಕ್ಕೆ ಪೇಸ್ ಮೇಕರ್ ಅಂತ ಇಡ್ತೇವೆ. ಮತ್ತು ವಾಲ್ ಪ್ರಾಬ್ಲಮ್ ಇದ್ದರೆ ವಾಲ್ವನ್ನು ಬೇರೆ ವಾಲ್ವನ್ನು, ವಾಲ್ ರೀಪ್ಲೇಸ್ಮೆಂಟ್ ಸರ್ಜರಿ ಅಂತ ಇದೆ, ಓಪನ್ ಹಾರ್ಟ್ ಸರ್ಜರಿ ಇದೆ. ಇನ್ಫ್ಯಾಕ್ಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟಿಗೆ ಕೂಡ ನಮಗೆ ಪರ್ಮಿಷನ್ ಸಿಕ್ಕಿದೆ. ಸೊ ಎಲ್ಲ ರೀತಿಯ ಹಾರ್ಟಿಗೆ ಸಂಬಂಧಿಸಿದಂತೆ A to Z ಫೆಸಿಲಿಟಿ ಕೂಡ ನಮ್ಮ ಆಸ್ಪತ್ರೆಯಲ್ಲಿ 24x7 ಇದೆ ಇರ್ತದೆ. ಹೌದು. ಓಕೆ, ಹಾಗೆ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಅಕ್ಕತಾಯಿ ಎಸ್ತೇಲಿ ಇವರು ಹಲವಾರು ಉತ್ತಮವಾದ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದಾರೆ. ಒಂದು ಪೇಷಂಟ್ಗೆ ಪ್ರಥಮ ಚಿಕಿತ್ಸೆ ಯಾವ ರೀತಿ ನೀಡಬೇಕು, ಅಥವಾ ನಮ್ಮ ಹತ್ತಿರದಲ್ಲಿ ಯಾರಾದರೂ ಸಡನ್ ಆಗಿ ಕುಸಿದು ಬಿದ್ದರೆ ಆವಾಗ ಅವರಿಗೆ ಏನು ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ
ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜುವ 24/7.